ಎಸ್, ಬೆಳಗಾವಿಯ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ನಮಗೆ ಲಭ್ಯ ಆಗ್ತಾ ಇದೆ, ಅಲ್ಲಿನ ಅವ್ಯವಸ್ಥೆ ಬಗ್ಗೆ. ಯಾಕಂತಂದ್ರೆ ಇಲ್ಲಿ ಮನೆಗೆ ಹೋಗೋದಕ್ಕೆ ರಸ್ತೆನೇ ಇಲ್ಲ. ಇನ್ನೇನಾದ್ರು ಮನೆಗಳು ಬಿದ್ದೋಯ್ತು ಅಂತಂದ್ರೆ ಅದಕ್ಕೆ ಪರಿಹಾರ ಕೂಡ ಸಿಗ್ತಾ ಇಲ್ವಂತೆ. ಯಾಕೆ ಮನೆ ಬಿದ್ದೋಗುತ್ತೆ, ಯಾಕೆ ರಸ್ತೆ ಇಲ್ಲ, ಜನ ಯಾಕೆ ಪರದಾಡ್ತಾ ಇದ್ದಾರೆ, ಈ ಕುರಿತ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಬನ್ನಿ ನೋಡೋಣ. ಮನೆಗೆ ಹೋಗಕ್ ರಸ್ತೆ ಇಲ್ಲ, ಬಿದ್ದ ಮನೆಗೆ ಪರಿಹಾರ ಕೂಡ ಇಲ್ಲ. ದಿನನಿತ್ಯ ಕೆಸರು ಗದ್ದೆಯಲ್ಲೇನೆ ಪಟ್ಟಣದ ಜನರು ಸಂಚರಿಸಬೇಕಾಗಿರುವಂತಹ ಒಂದು ಅವ್ಯವಸ್ಥೆಯಲ್ಲಿ ನಿರ್ಮಾಣವಾಗಿದೆ. ಎಂಕೆ ಹುಬ್ಬಳ್ಳಿ ಪಟ್ಟಣದ ಜನರ ಒಂದು ಪರಿಸ್ಥಿತಿ ಇದಾಗಿದೆ. ಇವರ ಗೋಳನ್ನ ಯಾರೂ ಕೂಡ ಕೇಳ್ತಾ ಇಲ್ಲ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣ, ಸೊ ಇಲ್ಲಿ ರಸ್ತೆ ಪಕ್ಕದಲ್ಲೇ ತುಂಬಿ ಕೊಳತು ನಾರ್ತಾ ಇದೆ ಚರಂಡಿಗಳು. ಪರಿಹಾರ ಕೇಳಿದ್ರೆ ಕೊಡದೆ ಅಧಿಕಾರಿಗಳು ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಪಟ್ಟಣಕ್ಕೆ ಸಂಚಾರ ಕಲ್ಪಿಸುವಂತಹ ಮುಖ್ಯ ರಸ್ತೆ ಕೂಡ ಇದಾಗಿದ್ದು, ಪಟ್ಟಣದ ವಾರ್ಡ್ ನಂಬರ್ 1 ಅವ್ಯವಸ್ಥೆಗೆ ಜನಸಾಮಾನ್ಯರು ಬೇಸತ್ತಿದ್ದಾರೆ. ಇನ್ನು ಹೆಚ್ಚಾಗಿ ಹಿಂದುಳಿದ ಅಲ್ಪಸಂಖ್ಯಾತರು ಇರುವಂತಹ ವಾರ್ಡ್ ಇದಾಗಿದೆ. ಬಿದ್ದ ಮನೆಗಳಿಗೆ ಪರಿಹಾರ ಬಂದರೂ ಕೂಡ ಅಧಿಕಾರಿಗಳು ಅದನ್ನ ಕೊಡೋ ಮನಸ್ಸನ್ನ ಮಾಡ್ತಾ ಇಲ್ಲ. ಭಾರಿ ಮಹಾಮಳೆಗೆ ಮನೆ ಗೋಡೆಗಳು ಬಿದ್ದು ಹೋಗಿದೆ, ಆದ್ರೆ ಪರಿಹಾರ ಕೊಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಅಂತ ಆರೋಪ ಈಗ ಕೇಳಿಬಂದಿರುವಂತದ್ದು. ಪ್ರವಾಹದಿಂದ ಬಿದ್ದ ಮನೆಗಳ ಸರ್ವೆ ಕಾರ್ಯ ಕೂಡ ಆಗಿಲ್ಲ. ಸರ್ವೆ ಮಾಡಿ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಪಟ್ಟಣದಲ್ಲಿ ನಿಂತಿರುವಂತ ನೀರಿನಿಂದಾಗಿ ಚರಂಡಿಗಳು ಕೂಡ ಒಂದ್ ಕಡೆ ಗಬ್ಬನಾಡ್ತಾ ಇದೆ. ಇನ್ನು ಅರ್ಧ ನಿಂತಿರುವಂತಹ ಕಾಮಗಾರಿಯ ರಸ್ತೆಯಲ್ಲಿಯೇ ದಿನನಿತ್ಯ ಜನರು ಓಡಾಡಬೇಕಾಗಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಇಡೀ ಶಾಪ ಹಾಕ್ತಾ ಇದ್ದಾರೆ ಜನಸಾಮಾನ್ಯರು. ರಾಜಶೇಖರ್ ಹಿಂದಳಿಗೆ ಅಂತ ಹೇಳಿಕೆಸಿ ಸಾಮಾಜಿಕ ಕಾರ್ಯಕರ್ತರು ಹಾಗೂ ದಲಿತ ಮುಖಂಡರು ಏನು ಎಂಪಿಬಿ ಪಟ್ಟಣ ಪಂಚಾಯತಿಯಲ್ಲಿ ಸುಮಾರು 6 ವರ್ಷಗಳು ಕಳೆದು ಹೋದರೂ ಕೂಡ ಇನ್ನೂ ಅಭಿವೃದ್ಧಿ ಕಾಣದೆ ಹಂಗೆ ಕಂಗಾಲಾಗಿ ನಿಂತಿದೆ. ಅದರಲ್ಲಿ ಕೂಡ ಈಗ ಕಾಮಗಾರಿಗಳು ಕೆಲವೊಂದು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದಾರೆ, ಅದಕ್ಕೆ ಯಾವುದೇ ರೀತಿಯಿಂದ ಪ್ರೂಫ್ ಕೂಡ ಇಲ್ಲ. ಮತ್ತೀಗ ಮೇನ್ ರಸ್ತೆ ಏನು ಪಟ್ಟಣಕ್ಕೆ ಹೋಗುವಂಥ ಮುಖ್ಯ ರಸ್ತೆ ಏನಿದೆ ಅಲ್ಲಿ ಚರಂಡಿ ಆಗಿದ್ದು ಸುಮಾರು ಒಂದು ಈಗ 6 ತಿಂಗಳು ಗತಿಸಿ ಹೋದರೂ ಕೂಡ ಏನು ಎಂಕೆಬಿ ಪಟ್ಟಣ ಪಂಚಾಯಿತಿಯಲ್ಲಿ ಕಾಮಗಾರಿಗಳ ಬಗ್ಗೆ ನಾವು ಯಾವುದೇ ಒಂದು ಸಾರ್ವಜನಿಕ ಹೋಗಲಿ ಸಂಘ ಸಂಸ್ಥೆಯವರು ಹೋಗಲಿ ನಾವು ಕಾಮಗಾರಿ ಬಗ್ಗೆ ಎಸ್ಟಿಮೇಟ್ ಕಾಪಿ ಆಗಲಿ ಅಥವಾ ಯಾವುದೇ ಮಾಹಿತಿ ಆಗಲಿ ಇಲ್ಲ ಟೆಂಡರ್ ಕಾಪಿಯನ್ನು ನಾವು ಕೇಳಲಿಕ್ಕೆ ಹೋದರೆ ಅಲ್ಲಿ ಸರಿಯಾದ ರೀತಿಯಿಂದ ಸೂಕ್ತ ಮಾಹಿತಿಯನ್ನು ಕೊಡೋದಿಲ್ಲ, ಅದಕ್ಕೆ ಸಂಬಂಧಿಸುವಾದಂಥ ಉತ್ತರವನ್ನು ಹೇಳೋದಿಲ್ಲ. ಮತ್ತು ನೀವು ಮಾಹಿತಿ ಮತ್ತು ಎಸ್ಟಿಮೇಟ್ ಕಾಪಿ ಆಗಲಿ ಟೆಂಡರ್ ಕಾಪಿ ನಾವು ಕೊಡೋಕ್ಕೆ ಬರೋದಿಲ್ಲ, ಬೇಕಾದರೆ ನೀವು ಮಾಹಿತಿ ಹಕ್ಕಿನ ಅಡಿಯಲ್ಲಿ ಹೋಗಿ ಕೇಳ್ರಿ ಅಂತ ಹೇಳಿದ್ರು, ಅದಕ್ಕೂ ಸಂಬಂಧಿಸುವಾದ ಉತ್ತರಗಳನ್ನು ಸಲ್ಲಿಸೋದಿಲ್ಲ. ಮತ್ತು ಅದನ್ನು ನಾವು ಜಾಸ್ತಿಯಾಗಿ ನಾವು ಅಧಿಕಾರಿನ ಪದೇ ಪದೇ ಹೋಗಿ ನಾವು ಮಾಹಿತಿ ಹಾಕಿ ಇದನ್ನು ಕೊಡಿ ನಮಗೆ ಎಸ್ಟಿಮೇಟ್ ಕಾಪಿ ಕೊಡಿ ಟೆಂಡರ್ ಕಾಪಿ ಕೊಡಿ ಅಂತ ಕೇಳಲಿಕ್ಕೆ ಹೋದಾಗ ಪ್ರಭಾವಿ ವ್ಯಕ್ತಿಗಳ ಕಡೆಯಿಂದ ನಮಗೆ ಕರೆ ಮುಖಾಂತರ ಆಗಲಿ ಮತ್ತು ಖುದ್ದಾಗಿ ಆಗಲಿ ಮೌಖಿಕವಾಗಲಿ ನಮಗೆ ಒಂದು ಧಮಕಿ ಕೊಡುವಂಥ ಒಂದು ಕೆಲಸ ಇಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ನಡೀತಾ ಇದೆ. ಮತ್ತು ಇಲ್ಲಿ ಯಾರೇ ಒಂದು ಸಾರ್ವಜನಿಕ ವ್ಯಕ್ತಿ ಹೋಗಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳನ್ನು ಕೇಳಲಿಕ್ಕೆ ಹೋದರೆ
ಅವರಿಗೆ ನಿಂದಿಸಿ ಕಳಿಸುವಂತ ಒಂದು ಕೆಲಸ ಇಲ್ಲಿ ನಡೆಯತಾ ಇದೆ ಮತ್ತೆ ಏನು ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಇದ್ದಾರೆ ತಮ್ಮದೇ ಆದಂತ ಒಂದು ಸರ್ವಾಧಿಕಾರ ಇಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ನಡೆಸ್ತಾ ಇದ್ದಾರೆ 6 ವರ್ಷ ಆದರೂ ಕೂಡ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ ಎಷ್ಟು ಕೋಟಿ ಗಂಟಲೆ ದುಡ್ಡು ಬಂದರೂ ಕೂಡ ಇನ್ನುವರೆಗೂ 6 ವರ್ಷ ಗತಿಸಿ ಹೋದರೂ ಸದಕ ಸುಧಾರಣೆ ಕಾಣದೆ ಮತ್ತೆ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ಏನು ಚರಂಡಿ ಇರಬಹುದು ರಸ್ತೆ ಇರಬಹುದು ಮತ್ತೊಂದು ವಾರ್ಡಿನ ಬೇರೆ ಕಾಮಗಾರಿ ಇರಬಹುದು ಯಾವುದು ಟೆಂಡರ್ ಪ್ರಕ್ರಿಯೆ ಇಲ್ಲದೇನೆ ಇಲ್ಲಿ ಕೆಲಸ ನಡೆಯುವಂತ ಕೆಲಸ ಇಲ್ಲಿ ನಡೆಯತಾ ಇದೆ ನಾಸಿಕರ ಹಿಂದಲಿಗೆ ಅಂತ ಹೇಳಿಸಿ ಸಾಮಾಜಿಕ ಕಾರ್ಯಕರ್ತರು ಹಾಗೂ ದಲಿತ ಮುಖಂಡರು ಏನು ಎಂಟಿಬಿ ಪಟ್ಟಣ ಪಂಚಾಯತಿಯಲ್ಲಿ ಸುಮಾರು 6 ವರ್ಷಗಳು ಕಳೆದು ಹೋದರೂ ಕೂಡ ಇನ್ನ ಅಭಿವೃದ್ಧಿ ಕಾಣದೆ ಹಂಗೆ ಕಂಗಾಲಾಗಿ ನಿಂತಿದೆ ಅದರಲ್ಲಿ ಕೂಡ ಈಗ ಕಾಮಗಾರಿಗಳು ಕೆಲವೊಂದು ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದಾರೆ ಅದಕ್ಕೆ ಯಾವುದೇ ರೀತಿಯಿಂದ ಪ್ರೂಫ್ ಕೂಡ ಇಲ್ಲ ಮತ್ತೆ ಈಗ ಮೇನ್ ರಸ್ತೆ ಏನು ಪಟ್ಟಣಕ್ಕೆ ಹೋಗುವಂತ ಮುಖ್ಯ ರಸ್ತೆ ಏನಿದೆ ಅಲ್ಲಿ ಚರಂಡಿ ಆಗಿದ್ದು ಸುಮಾರು ಒಂದು ಈಗ 6 ತಿಂಗಳು ಗತಿಸಿ ಹೋದರೂ ಕೂಡ ಅದು ಯಾವುದೇ ರೀತಿಯಿಂದ ಕಾಮಗಾರಿನೂ ಸ್ಟಾರ್ಟ್ ಆಗಿ ಕಾಮಗಾರಿ ನಿಂತಿದೆ ಇನ್ನು ಮುಂದೆ ತಿಂಗಳು ಸ್ಟಾರ್ಟ್ ಮಾಡ್ತೀವಿ ಮುಗಿಸ್ತೀವಿ ಅಂತ ಹೇಳಿ ಇಲ್ಲಿ ಸುಮಾರು ಜನ ಒಂದು ಚರಂಡಿಯಲ್ಲಿ ಎಷ್ಟು ಜನ ಬಿದ್ದು ಹೋಗಿದ್ದಾರೆ ಕೆಲವೊಂದು ಜನರನ್ನು ನಿಚ್ಚಿನಿಕೆಯಿಂದ ಹಚ್ಚಿ ಎಬ್ಬಿಸುವಂತ ಒಂದು ಕಾರ್ಯ ನಡೆದಿದೆ ಆದ ಕಾರಣ ಎಲ್ಲ ವಾಹನ ಸವಾರರು ಕೂಡ ಒಂದು ಹಿಡಿಶಾಪ ಹಾಕ್ತಾ ಇದ್ದಾರೆ ಅಧಿಕಾರಿಗಳ ಮೇಲೆ ಮತ್ತು ಪಟ್ಟಣ ಪಂಚಾಯತಿ ಇಂಜಿನಿಯರ್ಗಳ ಮೇಲೆ ಇದರ ಬಾರಿ ನಾವು ಇದರ ಬಗ್ಗೆ ಡಿ ಸಿ ಅವರಿಗೂ ಕೂಡ ಒಂದು ಸರಿ ಎರಡು ಸರಿ ಮೌಖಿಕವಾಗಿ ಕೂಡ ಕೇಳಿಕೊಂಡಿದ್ದೀವಿ ಏ ಮಾಡಿಸ್ತೀವಿ ನಾವು ಮಾಡಿಸ್ತೀವಿ ಅನ್ನುವಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ ವಾಹನ ಸವಾರರಿಗೂ ವಿದ್ಯಾರ್ಥಿಗಳಿಗೂ ಮತ್ತು ವಯೋವೃದ್ಧರಿಗೂ ಹೋಗಲಿಕ್ಕೆ ದಾರಿ ಇಲ್ಲದಂತಾಗಿದೆ ಆದ ಕಾರಣ ಮತ್ತು ಇನ್ನಿತರ ಅಲ್ಲಿ ಒಂದು ಭ್ರಷ್ಟಾಚಾರದ ಇದು ಕಂಡು ಬರ್ತಾ ಇದೆ ಮತ್ತು ಕಾಮಗಾರಿ ಕೂಡ ಯಾವ ರೂಪದಲ್ಲಿ ಹೋಗ್ತಾ ಇದೆ ಅಂತ ಯಾರಿಗೂ ಕೂಡ ತಿಳಿದು ಬರ್ತಾ ಇಲ್ಲ ಮತ್ತು ಇಂಜಿನಿಯರ್ ಸಾಹೇಬರಿಗೆ ಕಾಂಟ್ಯಾಕ್ಟ್ ಮಾಡಿದರೂ ಕೂಡ ಕಾಂಟ್ಯಾಕ್ಟಲ್ಲೂ ಸಿಗ್ತಾ ಇಲ್ಲ ಮತ್ತು ಸಿ ಓ ಸಾಹೇಬರಿಗೆ ಹೋಗಿ ಪಂಚಾಯತಿಗೆ ಕೇಳಿದರೆ ಮುಖ್ಯಾಧಿಕಾರಿಗಳನ್ನ ಕೇಳಿದರೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ಕೊಡೋದಿಲ್ಲ ಸಾರ್ವಜನಿಕರಿಗೆ ಇದನ್ನ ಆದರೆ ಜನಕ್ಕೆ ಏನೂ ಸಮಸ್ಯೆ ಇಲ್ಲ ಇದನ್ನ ಸರಿಯಾಗಿಲ್ಲ ಅಂದ್ರೆ ಸರ್ ಆ ಪಟ್ಟಣ ಪಂಚಾಯತ್ ಇರುವುದೇ ತರ ಸಂಬಂಧ ನಮ್ಮ ಊರಲ್ಲಿ ಆ ಮೆಂಬರ್ ಆಗುವುದೇ ತರ ಸಂಬಂಧ ಮೆಂಬರ್ನ ಆರಿಸಿ ತರುವುದೇ ತರ ಸಂಬಂಧ ಸರ್ ಹಿಂದ ಈಗ ಶ್ರೀಕಾಂತ ಸಕರ್ನಾರ್ ಅಂತ ಇದ್ರು ಮಂಜುಳ ಸಕರ್ನಾರ್ ಅಂತ ಹೇಳಿ ಅವ್ರು ಇದ್ದಾಗ ಸರ್ ಇದು ಏನು ರೋಡು ಆಗಲಿಲ್ಲ ಗಟ್ರು ಆಗಲಿಲ್ಲ ಇವಾಗ ಬಸರಿ ಅಣ್ಣ ಅಂತ ಬಂದಾರ ಅವ್ರು ಇದ್ದಾಗ ಈಗ ಏನ ನಾವು ಹೇಳಿದ್ರು ಅಂದ್ರೆ ಇನ್ನ ನೋಡಿ ನಮ್ದು ಏನು ಇದನ್ನಾಗಿಲ್ಲ ಯಾವುದು ನಮ್ದು ಚೇರ್ಮನ್ ಸೀಟ್ ಆಗಿಲ್ಲ ವೈ ಚೇರ್ಮನ್ ಆಗಿಲ್ಲ ಯಾವುದು ಡಿಸೈಡ್ ಆಗಿಲ್ಲರಿ ಹಂಗ ನಾವು ಏನು ಮಾಡಾಕ ನಡೆಯಲ್ಲ ನಮಗಂತ ಅಂತಾರೆ ಸರ್ ನಾವು ಯಾರಿಗಂತ ಕೇಳ್ಬೇಕು ಸರ್ ಅಂತ ನಾವು ಎಲ್ಲಿ ಹೋಗ್ಬೇಕು ಯಾರಿಗೆ ಕೇಳ್ಬೇಕು ಯಾಕಂದ್ರೆ ಈಗ ಎಲ್ಲ ನೋಡ್ರಿ ನಮ್ಮ ತಹಸೀಲ್ದಾರ್ ಸಾಹೇಬರು ಬಂದಲ್ಲ ಪಿ ಡಿ ಓ ಬಂದಲ್ಲ ಪಂಚಾಯತ್ ಇದ್ದ ಸಿದ್ದಮ್ಮ ಯಾರು ನಮಗ್ ಬಂದಿಲ್ಲ ಬಂದ್ ನಮಗೆ ಏನಿದೆ ನಿಮ್ ಕಷ್ಟ ಸುಖ ಯಾವ್ದು ನಮಗೆ ಹಂಚ್ಕೊಂಡಿಲ್ಲ ನಮ್ ಜೊತೆ ಸಾಲಿಗೆ ನಾವ್ ಹೆಂಗ್ ಕಳಿಸ್ಬೇಕ್ರಿ ಸರ್ ಈ ತರ ಎಲ್ಲಾ ಜನಸಂಖ್ಯೆ ಹಿಂಗ್ ಓಡಾಡೋದಾದ್ರು ಯಾವ್ದೋ ಒಂದ್ ಚಲೋನ ಕಾರ್ಯ ಇರ್ತೈತಿ ಕೆಟ್ಟದ್ ಇರ್ತೈತಿ ಈ ತರ ತೊಂದರೆ ಆದ್ರೆ ನಾವ್ ಏನ್ ಮಾಡಾಕ್ರಿ ಎಲ್ಲ ಇಲ್ಲಿ ಅಧಿಕಾರಿಗಳಿಂದ ದೂರ ಕೊಟ್ರಿ ನೀವು ಅಧಿಕಾರಿಗಳಿಗೂ ಹೇಳಿದ್ರು ಸರ್ ಎಲ್ಲಾ ನಾವು ಪಟ್ಟಣ ಪಂಚಾಯತಿ ಸದಸ್ಯರುಗಳಿಗೆ ಹೇಳೋದು ಹಿಂದಕ ಏನ್ ಚೇರ್ಮನ್ ಇದ್ರ ಅವ್ರಿಗೂ ನಾವೆಲ್ಲ ಈ ಮೂಲಕ ತಿಳಿಸಿದ್ದು ಈ ತರ ಎಲ್ಲಾ ಸಮ ತೊಂದ್ರೆ ಇದೆ ನಮ್ಗೆ ಎಲ್ಲಾ ಜನಕ್ಕೆಲ್ಲ ತೊಂದ್ರೆ ಇದೆ ಆದ್ರೂ ಬಂದ್ ನಮ್ಗೆ ಯಾರು ಎಂ ಎಲ್ ಎವ್ರ ಆದ್ರೂ ನಮ್ಗೆ ಬಂದಿಲ್ಲ ಸ್ಪಂದನೆ ಕೊಡ್ಲಿಲ್ಲ ಸರ್ ನಮ್ಗೆ ಯಾರು ನೋಡ್ಲಿಲ್ಲ ಎಷ್ಟು ಸಮಸ್ಯೆ ಇದೆ ಅಂದ್ರೆ ಸರ್ ವಾಸನ ಮಳಿ ಒಳಗ ಮನಿಗೊಳ್ ಬಿತ್ತು ಸರ್ ಆ ಮನಿ ಒಳಗ ನೀರ್ ಹೋದ್ರೆ ನಮ್ದು ಆದ್ರೂ ನಮ್ಗೆ ಯಾರು ಬಂದ್ ನೋಡ್ ಇಲ್ಲ ಒಬ್ರು ಬಿಟ್ಟು ನಮ್ ಮೂರ್ನಾಲ್ಕು ಮಂದಿ ಯಾರಿಸಿ ಬಂದ್ರೆ ನಮ್ಮ ಮನಿಗೆ ಏನ್ ಮಾಡಿಲ್ರಿ ನಮ್ ಬಾಗಲ್ ಮುಂದೆ ಇಷ್ಟೆಲ್ಲ ನೀರ್ ನಿಂತೈತ್ ನೋಡ್ರಿ ಈ ತರ ಕಳ್ಸಿದ್ರು ಗಾಡಿ ಬಾತ ಆಜು ಬಾಜು ಮಂದಿನೂ ನಮಗ್ ಕಾಡ್ತಾರ ಪಂಚಾಯತಿ ಮಂದಿನೂ ಕಾಡ್ತಾರ್ರಿ ನಮಗ ಇವತ್ ನಿಮ್ದ ಗೌರ್ಮೆಂಟ್ ಅಂದ್ರೆ ನಿಮ್ಗೆ ಏನು ಸಹಾಯ ಮಾಡ್ಬಾರ್ದು ರೋಡ್ ಆತು ಗಟರ್ ಆತು ಏನು ನಮಗ ಆಗ್ಲಿ ಅಂದ್ರೆ ನಾವು ಮುಂದಿನ ಒಂದ್ ತಿಂಗಳ ಒಳಗ ನಾವು ಹೋರಾಟ ದೊಡ್ಡ ಪ್ರಮಾಣ ನಾವು ಹೋರಾಟ ಮಾಡ್ತೇವೆ ಎಲ್ಲಾ ಜನಸಂಖ್ಯೆ ಕೂಡಿ ಎಲ್ಲಾರು ಕೂಡ ದೊಡ್ಡ ಪ್ರಮಾಣ ಮಾಡ್ತೇವೆ ಹೆಚ್ಚ ಕಡಿಮೆ ಸರ್ ಮ್ಯಾಲ್ ಹೈವೇನು ಬಂದ್ ಮಾಡೋದು ಇದಿರುತ್ತೆ ಸರ್ ನಮ್ದು ನೀವೀಗ ನೋಡ್ತಾ ಇರೋದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ ಮಳೆ ಬಂದ್ರೆ ಸಾಕು ಜನರ ಸ್ಥಿತಿ ದೇವರಿಗೆ ಪ್ರೀತಿ ಅನ್ನುವಂತೆ ನಿರ್ಮಾಣ ಆಗಿರುವಂತಹ ಪರಿಸ್ಥಿತಿ ರಸ್ತೆಗಳನ್ನ ನೋಡ್ತಾ ಇದ್ದೀರಾ ಎಲ್ಲಿ ಕಾಲಿಟ್ರು ಜಾರ್ಬೋದು ಸ್ಕಿಡ್ ಆಗ್ಬೋದು ವೆಹಿಕಲ್ಗಳು ಕೂಡ ಹಾಳಾಗ್ಬೋದು ಸೊ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಅಲ್ಲಿ ಯಾವೊಬ್ಬ ಅಧಿಕಾರಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ ಇನ್ನು ದಿನನಿತ್ಯ ಅಲ್ಲಿನ ಜನತೆ ಅವ್ರನ್ನೆಲ್ಲರನ್ನೂ ಕೂಡ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಯಾವುದೇ ರೀತಿಯ ಪ್ರಯೋಜನ ಆಗದೆ ಇರೋದ್ರಿಂದ ಒಂದಷ್ಟು ಬೇಸತ್ ಕೂಡ ಹೋಗ್ಬಿಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಪ್ರಸನ್ನ ಸತ್ಯಪ್ಪ ಅಲ್ಲಿನ ಜನರ ಸ್ಥಿತಿಗತಿ ಮತ್ತು ಅವ್ಯವಸ್ಥೆಗಳು ಹೇಗಿದೆ ಅವರ ಹಾಡುಪಾಡು ಅಂತ ಈಗ ರಸ್ತೆಗಳೆಲ್ಲ ಮನೆಗಳಿಗೆ ಬಿದ್ದಿದೆ ಮನೆಗಳಿಗೆ ಬಂದು ವೀಕ್ಷಣೆ ಮಾಡಿ ಅಂದ್ರೆ ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ಜೊತೆಗೆ ಪಟ್ಟಣ ಪಂಚಾಯತ್ ಅಧಿಕಾರಿಗೆ ಹೋಗಿ ಅವ್ರ ಮನವಿ ಕೊಟ್ಟರು ಕೂಡ ಯಾವ ಪಟ್ಟಣ ಪಂಚಾಯತ್ ಅಧಿಕಾರಿ ಆಗಿರ್ಬೋದು ಅಥವಾ ಸಿಇಒ ಆಗಿರ್ಬೋದು
ಇಂಜಿನಿಯರ್ ಅಂತೂ ಫೋನ್ ಗೆ ಸಿಗಲ್ಲ. ತುಂಬಾ ಕಷ್ಟ ಇದೆ ಆ ಜನರ ಪರಿಸ್ಥಿತಿ ಅಂತ ಹೇಳ್ಬೋದು. ಸೊ ಜೊತೆಗೆ ಅಲ್ಲಿನ ಅಧಿಕಾರಿಗಳೇನು ಎಸ್ಟಿಮೇಷನ್ ಕಾಪಿ ಇಲ್ದಿರಾ, ಏನು ಅನುದಾನಗಳು ಯಾವ್ದ್ರಡಿಲಿ ಬಿಡುಗಡೆ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ, ಯಾವ್ದೇ ರೀತಿ ಪ್ರೊಸೀಜರ್ ಫಾಲೋ ಆಗ್ತಾ ಇಲ್ವಂತಲ್ಲ, ಅಲ್ಲಿ ಹೇಗೆ ಅದು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ? ಈಗ ಒಂದು ಚರಂಡಿ ಕಾಮಗಾರಿ ಸುಮಾರು 45 ಲಕ್ಷ ರೂಪಾಯಿ ಎಸ್ಟಿಮೇಟ್ ಅಲ್ಲಿ ನಡೀತಾ ಇದೆ. ಆದ್ರೆ ಇದನ್ನ ನಾವು ಅವರ ಹೈಯರ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಇನ್ನು ಪ್ರಯೋಜನೆ ಹಂತದಲ್ಲಿದೆ, ಯಾವುದಕ್ಕೂ ನಾವು ಪರ್ಮಿಷನ್ ಕೊಟ್ಟಿಲ್ಲ, ಅನುಮೋದನೆ ಕೊಟ್ಟಿಲ್ಲ. ಅವ್ರು ಯಾವ ರೀತಿ ಕಾಮಗಾರಿ ನಡೆಸ್ತಾ ಇದಾರೆ ನಾವೆಲ್ಲ ನೋಟಿಸ್ ತೆಗಿತೀವಿ ಅಂತ ಅವ್ರ ಹಿರಿಯ ಅಧಿಕಾರಿ ಹೇಳ್ತಾರೆ. ಆದ್ರೆ ಅಲ್ಲಿ ಸ್ಥಳಕ್ಕೆ ಹೋಗಿ ನೋಡಿದ್ರೆ ಆಲ್ರೆಡಿ ಅರ್ಧ ಕಾಮಗಾರಿ ಮುಗಿದೋಗಿದೆ. ಅದಕ್ಕೆ ದುಡ್ಡು ಎಲ್ಲಿಂದ ಹಾಕ್ತಾ ಇದಾರೆ ಅಥವಾ ಅಧಿಕಾರಿ ಕೈಯಿಂದ ಹಾಕ್ತಾ ಇದಾರೆ ಅಥವಾ ಮತ್ತಿನ್ನೇನಾದ್ರೂ ಮಾಡ್ತಾ ಇದಾರೆ, ಅಕ್ರಮ ನಡೆದಿದೆ ಅನ್ನೋ ಸಂಶಯನ ಮೂಡುತ್ತೆ. ಸೊ ಇದ್ರ ಜೊತೆಗೆ ಈ ಜನರ ಸಮಸ್ಯೆಗೆ ಯಾವೊಬ್ಬ ಅಧಿಕಾರಿನೂ ಸ್ಪಂದಿಸ್ತಾನೆ ಇಲ್ವಾ? ಒಂದ್ ಕಡೆ ಇವರು ಯಾವ್ದೇ ರೀತಿ ಎಸ್ಟಿಮೇಷನ್ ಕಾಪಿಗಳನ್ನ ಸಬ್ಮಿಟ್ ಮಾಡದೆ, ಪ್ರೊಸೀಜರ್ಸ್ ಇಲ್ದಾರೆ ಅಥವಾ ಟೆಂಡರ್ ಕೊಡದಿರಾ, ಕಾಂಟ್ರಾಕ್ಟ್ ಗಳನ್ನ ಲೀಗಲಿ ಅದನ್ನ ತಗೊಳ್ದಿರಾ, ಕಾಮಗಾರಿ ಶುರು ಮಾಡಿರೋದು ಒಂದ್ ಕಡೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತ್ತೊಂದ್ ಕಡೆ ಹಿರಿಯ ಅಧಿಕಾರಿಗಳು ನೋಡಿದ್ರೆ ನಮ್ ಗಮನಕ್ಕಿಲ್ಲ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಜನರ ಹೋಗ್ಲಿ ಅವ್ರ ಫೆಸಿಲಿಟೀಸ್ ಆದ್ರೂ ಸಿಕ್ಕಿದ್ಯಾ, ಅವ್ರಿಗಾದ್ರೂ ಸಮರ್ಪಕವಾಗಿ ಕಾಮಗಾರಿಗಳನ್ನ ಮಾಡ್ಕೊಡ್ತಿದಾರ, ಅದಕ್ಕೂ ಇಲ್ಲ, ಎಲ್ಲ ಅರ್ಧಂಬರ್ಧ ಮಾಡಿಬಿಟ್ಟು ಹಾಕ್ಬಿಟ್ರೆ ಜನರ ಕತೆ ಏನು ಅಂತ ಏನಂತಾರೆ ಜನತೆ? ಜನತೆ ಸಾಕಷ್ಟು ಅವ್ರ ಮನವಿ ಕೊಟ್ರು, ಪಂಚ ಸೆಂಟ್ರಲ್ ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡಿದ್ರು, ಯಾವ್ದಕ್ಕೂ ಕ್ಯಾರೆ ಅಂತ ಇಲ್ಲ. ಅಂದ್ರೆ ಇದೆಲ್ಲ ಸೇರಿ ಒಂದು ವ್ಯವಸ್ಥೆನ ಹಾಳು ಮಾಡಿದಾರೆ ಅಂತ ಅನ್ಬೋದು. ಯಾರು ಶಾಸಕರಾಗ್ಲಿ ಹಿರಿಯ ಅಧಿಕಾರಿ ಆಗ್ಲಿ ಇಷ್ಟೆಲ್ಲ ಆದ್ರೂ ಯಾರೊಬ್ರು ಕೂಡ ಅಲ್ಲಿ ಭೇಟಿ ಕೊಟ್ಟಿಲ್ಲ. ಓಕೆ, ಯಾರಿದ್ದಾರೆ ಲೋಕಲ್ ಅಲ್ಲಿ ಶಾಸಕರು ಯಾರಿದ್ದಾರೆ ಅಲ್ಲಿ? ಮಹಾಂತೇಶ್ ದೊಡ್ಡಗೌಡ್ರ ಅಂತ ಬಿಜೆಪಿ ಶಾಸಕರು ಇದ್ದಾರೆ. ಓಕೆ, ಅವ್ರ ಗಮನಕ್ಕೆ ಬಂದಿದ್ಯಾ ಈ ವಿಷಯ? ಬಂದಿದೆ, ಮೊನ್ನೆ ಮಳೆ ಬಿದ್ದಾಗ್ಲೂ ಅಲ್ಲಿ ಸಾಕಷ್ಟು ಜನ ಬಂದ್ಬಿಟ್ಟು ಈ ತರ ಸಮಸ್ಯೆ ಇದೆ, ಯಾವ್ದಕ್ಕೆ ನಾವು ಸ್ಪಂದಿಸ್ತಾ ಇಲ್ಲ ಅಂತ ಖುದ್ದಾಗಿ ಅಲ್ಲಿ ಜನರ ಸಮಸ್ಯೆ ಹೇಳ್ಕೊಂಡ್ರು. ಅಧಿಕಾರಿಗೆ ನಿರ್ದೇಶನ ಕೊಟ್ಟಿಲ್ಲ. ಓಕೆ, ಸೊ ಗ್ರಾಮಸ್ಥರ ಮುಂದಿನ ನಡೆ, ಯಾಕಂದ್ರೆ ಇದೊಳ್ಳೆ ಭತ್ತ ಪೈರು ಮಾಡುವಂತ ಗದ್ದೆ ಇದ್ದಂಗ ಇದೆ ಅಪ್ಪ ರಸ್ತೆ, ಜನ ಹೆಂಗ ಓಡಾಡೋದು ಅದ್ರೊಳಗೆ, ಮುಂದೇನ್ ಮಾಡ್ಬೇಕಂತಿದಾರಂತೆ ಗ್ರಾಮಸ್ಥರು ಅಧಿಕಾರಿಗಳಿಗೆ ಬಿಸಿ ಮುಟ್ಸೋಕೆ. ಅದೇ ದೊಡ್ಡವರು ಹೆಂಗಾದ್ರೂ ಓಡಾಡ್ಬೋದು, ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಶಾಲೆ ಹೋಗ್ತಾರೆ ಎಲ್ಲ ಬಿದ್ದು ಏನಾದ್ರು ಆದ್ರೆ ಯಾರು ಜವಾಬ್ದಾರಿ ತಗೊಂತಾರೆ? ಅದಕ್ಕೆ ನಾವು ಒಂದ್ ತಿಂಗಳವರೆಗೂ ಟೈಮ್ ಕೊಡ್ತೀವಿ ಅಧಿಕಾರಿಗಳಿಗೆ, ಅಲ್ಲಿವರೆಗೂ ಸರಿ ಮಾಡಿದ್ರೆ ಹಂಗೆಲ್ಲ ಉಗ್ರವಾಗಿ ಹೋರಾಟ ಅಥವಾ ಪಟ್ಟಣ ಪಂಚಾಯತಿಗೆ ಬೀಗ ಹಾಕುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ಆಗ್ಲೇನೆ ಕಾಮಗಾರಿ ಅರ್ಧ ಮಾಡಿದಾರಲ್ಲ, ಇದೇನ್ ಪ್ರೈವೇಟ್ ಯಾರಿಗಾದ್ರೂ ಟೆಂಡರ್ ಅನ್ನ ಕೊಟ್ಟಿದ್ರ, ಕಾಂಟ್ರಾಕ್ಟ್ ಅನ್ನ ಏನಾದ್ರು ಕೊಟ್ಟಿದ್ರಂತ, ಅಥವಾ ಏನಿದು ಇಲಾಖೆ ಕಡೆಯಿಂದ ಮಾಡಿಸಿರುವಂತ ಕಾಮಗಾರಿ, ಈ ಬಗ್ಗೆ ಏನಾದ್ರು ಡೀಟೇಲ್ ಸಿಕ್ಕಿದ್ಯಾ ಪ್ರಸನ್ನ? ಅದಕ್ಕೆ ಮುಖ್ಯಾಧಿಕಾರಿಗಳು ಯಾವ್ದೇ ಸ್ಪಷ್ಟನೆ ನೀಡೋದಿಲ್ಲ, ಅದನ್ನ ಕೇಳಕ್ ಹೋದ್ರೆ ಅಲ್ಲಿರುವಂತ ಮೆಂಬರ್ಗಳನ್ನೆಲ್ಲ ಕರೆಸ್ಬಿಟ್ಟು ಕೇಳಕ್ ಹೋದ್ರ ಮೇಲೆ ಇದ್ ಮಾಡೋದು ಅಥವಾ ಅವ್ರಿವ್ರ ಕಡೆ ಧಮಕಿ ಕೊಡ್ಸೋ ಕೆಲಸನ ಮುಖ್ಯಾಧಿಕಾರಿ ಮಾಡ್ತಾರೆ. ಯಾವ ಕಾಮಗಾರಿಗೂ ಎಸ್ಟಿಮೇಟ್ ಇವರು ಕೊಡೋದಿಲ್ಲ. ಓಕೆ, ಅಲ್ಲಿನ ಮುಖ್ಯಾಧಿಕಾರಿ ಯಾರು? ಸಿದ್ನಾಳ್ ಅವರ? ಸಿದ್ನಾಳ್ ಅವರು. ಓಕೆ, ಸೊ ಸಿದ್ನಾಳ್ ಈ ತರ ಬಿಹೇವಿಯರ್ ಜನಗಳು ಕೇಳಿದ್ರು ಹಂಗೆ ಮಾಡ್ತಿದಾರಂತ? ಜನಗಳಿಗೆ ಮರ್ಯಾದೆನೆ ಕೊಡಲ್ಲ, ಹೋದ್ರೆ ಈ ಕ್ವಶನ್ ದಲ್ಲಿ ಮಾತಾಡ್ತಾರಂತೆ, ಬೆದರಿಸಿ ಕಲಿಸುವಂತ ಕೆಲಸ ಮಾಡ್ತಾರೆ ಸಿದ್ನಾಳ್ ಅವರು. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಪ್ರಸನ್ನ. ಸೊ ಇದಿಷ್ಟು ನಮ್ಮ ಪ್ರತಿನಿಧಿ ಪ್ರಸನ್ನ ಕುಮಾರ್ ಕೊಟ್ಟಂತ ಮಾಹಿತಿಯಾಗಿತ್ತು. ಸೊ ಇಲ್ಲಿನ ಪಟ್ಟಣದ ಜನರು ಏನಾದ್ರೂ ಅವ್ರ ಸಮಸ್ಯೆ ಹೇಳಿಸ್ಕೊಳ್ಳೋದಕ್ಕೆ ಅಲ್ಲಿನ ಮುಖ್ಯಾಧಿಕಾರಿ ಹತ್ರ ಹೋಯ್ತು ಅಂದ್ರೆ ಏಕವಚನದಲ್ಲಿ ಮಾತನಾಡ್ತಾರೆ, ಸ್ಪಂದಿಸೋದಿಲ್ಲ. ಜೊತೆಗೆ ಯಾರಾದ್ರೂ ಏನಾದ್ರೂ ಡೀಟೇಲ್ಸ್ ಕೊಡ್ಬೇಕು, ಯಾರಿಗೆ ಕೊಟ್ಟಿದ್ರೆ ಕಾಂಟ್ರಾಕ್ಟ್ ಏನಿದು ಅಂತ ಏನಾದ್ರೂ ಮಾತನಾಡಕ್ ಹೋಯ್ತು ಅಂತಂದ್ರೆ ಅಲ್ಲಿನ ಇರುವಂತಹ ಇತರೆ ಸದಸ್ಯರನ್ನ ಕರೆಸಿ ಅವ್ರಿಗೆ ಮಾತನಾಡಿಸೋದನ್ನೆಲ್ಲ ಮಾಡ್ತಾರೆ. ಬಹುಶಃ ಅದ್ ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನ ಅಲ್ಲಿನ ಜನರು ಲೋಕಲಿಟ್ಸ್ ನ ಯಾರನ್ನಾದ್ರೂ ಮಾತನಾಡಿಸಿದ್ರೆ ಅವರು ಕೂಡ ಹೇಳ್ತಾರೆ. ಈಗಷ್ಟೇ ನಮ್ಮ ಪ್ರತಿನಿಧಿ ಕೂಡ ಅದನ್ನೇ ಹೇಳ್ತಾ ಇದ್ರು, ಯಾರಾದ್ರೂ ಕಷ್ಟ ಅಂತ ಅಥವಾ ಸಮಸ್ಯೆ ಅಂತ ಹೋಯ್ತು ಅಂತಂದಾಗ ಅಥವಾ ಈ ಕುರಿತಂತೆ ಈ ಕಾಮಗಾರಿ ಕುರಿತಂತೆ ಕ್ವಶನ್ ಮಾಡಕ್ ಹೋಯ್ತು ಅಂತಂದ್ರೆ ಕಿಂಚಿತ್ತು ಬೆಲೆ ಕೊಡೋದಿಲ್ಲ ಅಲ್ಲಿನ ಮುಖ್ಯಾಧಿಕಾರಿ ಅನ್ನೋಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಸೊ ಈ ಬಗ್ಗೆ ಮಾತನಾಡ್ಲಿಕ್ಕೆ ಅಲ್ಲಿನ ಸ್ಥಳೀಯರಾಗಿರುವಂತಹ ವೀರೇಶ್ ಹಲಸಗಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ವೀರೇಶ್ ಅವರೇ. ನಮಸ್ಕಾರ ಮೇಡಮ್. ಸರ್ ಹೇಳಿ, ಆ ಭಾಗದಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೆ? ನಾವಂತೂ ದೃಷ್ಟಿದಲ್ಲಿ ನೋಡ್ತಾ ಇದೀವಿ, ರಸ್ತೆ ಚರಂಡಿ ಎಲ್ಲ ಒಂದೇ ಆಗೋಗ್ಬಿಟೈತೆ, ಕೆಸರು ಗದ್ದೆ ಆಗಿದೆ. ಇಷ್ಟು ಮಾತ್ರ ನಮ್ ಕಣ್ಣಿಗೆ ಈಗ ಕಾಣಿಸ್ತಾ ಇದೆ. ನಮ್ ಪ್ರತಿನಿಧಿ ಒಂದಷ್ಟು ಮಾಹಿತಿಯನ್ನ ಕೊಟ್ರು, ಅದನ್ನ ಹೊರತುಪಡಿಸಿ ಪ್ರತಿದಿನ ನೀವ್ ಏನೇನ್ ಕಷ್ಟ ಅನುಭವಿಸ್ತಾ ಇದೀರಾ ಅಲ್ಲಿ? ಏನ್ ಮೇಡಮ್, ಅದು ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ, ನೀರಿನ ವ್ಯವಸ್ಥೆ ಸರಿಯಲ್ಲ, ರೋಡ್ ಅಂತೂ ನಮ್ ಕೇಳೋರೇ ಇಲ್ವಂಗ ಇದೆ. ಆಮೇಲೆ ಕಸದ ವ್ಯವಸ್ಥೆ ಸರಿಯಲ್ಲ, ಕಸ ಸಿಕ್ಕಲ್ಲ ಕಸ ಹೋಗುತ್ತಾರೆ. ಆನಂತರ ಗದ್ದೆ ನಾರ್ತಾ ಇದೆ ಶಾಪ್, ನಮ್ದು ಕಂಪ್ಯೂಟರ್ ಅಂಗಡಿ ಇದೆ, ಆ ಅಂಗಡಿ ಬರ್ಲಿಕ್ಕೆ ಜನ ಎಲ್ಲ ಮೂಗು ಮುಚ್ಚಿಕೊಂಡು ಅಡ್ಡಾಡ್ತಾ ಇದಾರೆ. ಆ ತರ ಸ್ಥಿತಿ ಉದ್ಯೋಗ ಆಗಿದೆ.
ಈ ಸಮಸ್ಯೆ ಯಾರಿಗೂ ಹೇಳಲಿಲ್ವಾ ಆಫೀಸರ್ ಗಳಿಗೆ ನೀವು? ಆಫೀಸರ್ ನಾನು ಅಂಗಡಿಯಲ್ಲೇ ಅಂಗಡಿ ಮುಂದೆಗಡೆನೆ ದಾಟಿ ಹೋಗ್ತಾರೆ ಮೂಗು ಮುಚ್ಚೊಂದು, ಬಟ್ ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾರು ಯಾರು ಓಡಾಡ್ತಾರೆ ಆಧಾರ ಇಲ್ಲಿ? ಈಗ ಪಟ್ಟಣ ಪಂಚಾಯತಿ ಆಡಳಿತ ಅಧಿಕಾರಿ ಸಿದ್ಧಾರ್ ಸರ್ ಅಂತಿದ್ದಾರೆ, ಆಮೇಲೆ ಸ್ವಚ್ಛತಾ ಒಳಗೆ ಕಾವೇರಿ ಮೇಡಮ್ ಅಂತಿದ್ದಾರೆ. ಅವರು ಡೈಲಿ ಒಂದೊಮ್ಮೆ ಹೋಗಿ ಕಂಪ್ಲೇಂಟ್ ಮಾಡಿ ಬಂದಿರ್ತೇನೆ, ರೆಸ್ಪಾನ್ಸ್ ಮಾಡಲ್ಲ, ಮಾಡ್ತೇವಿ ಅಂತಿದ್ದಾರೆ, ಸುಮ್ಮನೆ ಆಗ್ತಿದ್ದಾರೆ. ಏನಂತೆ ಪ್ರಾಬ್ಲಮ್ ಇಷ್ಟು ದಿವಸ ಕಂಪ್ಲೇಂಟ್ ಮಾಡಿದ್ರು ಅಲ್ಲಿ ಅದನ್ನ ಕ್ಲಿಯರ್ ಮಾಡದೇ ಇರೋದಕ್ಕೆ? ಅಲ್ಲ ಕಂಪ್ಲೇಂಟ್ ಡೈಲಿ ಮಾಡ್ತೇನೆ ಸರ್ ಮೇಡಮ್, ಬಟ್ ಅವ್ರು ರೆಸ್ಪಾನ್ಸ್ ಯಾವ ರೀತಿ ಅಂದ್ರೆ ಮಾಡ್ತೀವಿ ಹಲಸಿ ಮಾಡ್ತೀವಿ ಸರ್ ಅಂತ ಹೇಳ್ತಾರೆ, ಸುಮ್ಮನೆ ಆಫೀಸರ್ ಕುಂತಿರ್ತಾರೆ, ಏನು ರೆಸ್ಪಾನ್ಸ್ ಮಾಡಲ್ಲ. ಲಘು ಬಂದು ಇಷ್ಟೆಲ್ಲ ಜನರೆಲ್ಲ ತೊಂದರೆ ಅನುಭವಿಸ್ತಿದ್ದಾರೆ, ಅದಕ್ಕೆ ಏನು ಸರಿಯಾದ ವ್ಯವಸ್ಥೆನೇ ಮಾಡ್ತಾ ಇಲ್ಲ ಅವರು. ಈಗ ಅದ್ರ ಜೊತೆಗೆ ಏನೇನು ಕಾಮಗಾರಿಗಳನ್ನೆಲ್ಲ ಬೇರೆ ಅರ್ಧಂಬರ್ಧ ಮಾಡಿದಾರಂತಲ್ಲ, ಏನೇನು ಕಾಮಗಾರಿಗಳು ಮಾಡ್ತಾ ಇದ್ದಾರೆ ಸರ್ ಅಲ್ಲಿ? ಈ ಕೊಳಚೆ ವ್ಯವಸ್ಥೆ ಮಾಡ್ತಿದ್ದಾರೆ ಅದನ್ನು ಅರ್ಧಕ್ಕೆ. ಈಗ ಮಳೆಗಾಲ ಬರ್ತಿದೆ ಅಂತಂದ್ರು ಮಳೆಗಾಲ ಬಂದು ಎಲ್ಲ ಮುಗಿದೋಯ್ತು, ಈಗ ಬಿಸಿಗಾಲ ಚಲೋ ಇದ್ರು ಅದು ಕೆಲಸ ಮುಂದುವರಿತಾ ಇಲ್ಲ. ಎಷ್ಟು ದಿವಸದಿಂದ ಮಾಡ್ತಾ ಇದ್ದಾರೆ ಅದು ಆ ಕೆಲಸನ? ಅದು ಅರ್ಥ ಮಾಡ್ತಾ ಇದ್ದಾರೆ, ಅದನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಎಷ್ಟು ದಿವಸದಿಂದ ಸರ್? ಸರ್ ಮೇಡಮ್ ಒಂದು 3-3 ಮಂತ್ಸ್ ಅಬೋ ಆಯ್ತು ಈಗ ಮಾಡ್ತಾ ಇದ್ದ, ಮತ್ತೆ ಸರಿಯಾದ ಕಸದ ವ್ಯವಸ್ಥೆ ಇಲ್ಲ, ಗೊದ್ದದ್ ಮಾಡ್ತಾ ಇದೆ ಎಲ್ಲ ಗಟ್ಟರ್ಗಳು, ಆಮೇಲೆ ನನ್ನ ಶಾಪ್ ಮುಂದ್ಗಡೆನೆ ಎಲ್ಲ ಸಿಸ್ತ ಎಲ್ಲ ಕಸ ಹೋಗಿದ್ದಾರೆ, ಅದು ಸರಿಯಾಗಿಲ್ಲ, ಎಲ್ಲ ರೋಡು ಸರಿಯಾಗಿಲ್ಲ, ಎಲ್ಲ ಆಡಳಿತ ಅಧಿಕಾರಿ ತಮ್ಮ ತೇದಂಗೆ ಆಡಳಿತ ನಡೆಸ್ತಾ ಇದ್ದಾರೆ. ಓಕೆ ಸರ್, ನೋಡೋಣ, ಅವ್ರನ್ನೂ ಕೂಡ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ವೀರೇಶ್ ಅವರೇ ಧನ್ಯವಾದ, ಅಮ್ಮಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಏನು ಉತ್ತರ ಕೊಡ್ತಾರೆ ಅವರು ಅಂತ ನೋಡೋಣ. ಈಗ ಸೊ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಸಂಪರ್ಕಿಸುವ ಪ್ರಯತ್ನವನ್ನ ನಮ್ಮ ತಂಡ ಮಾಡ್ತಾ ಇದೆ, ನೋಡೋಣ ಏನ್ ಆನ್ಸರ್ ನ ಕೊಡ್ತಾರೆ ಅಂತ. ಕೆಸರುಗದ್ದೆ, ಲಿಟ್ರಲಿ ಕೆಸರುಗದ್ದೆ ಆಗಿದೆ ಆ ರೋಡ್ಗಳು, ಅಕ್ಷರಶಃ ನಾವು ನೋಡ್ಬೋದು ಅದನ್ನ. ಸೊ ಇಂತಹ ಒಂದು ವ್ಯವಸ್ಥೆ ಇದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಸೊ ಎಂ ಕೆ ಹುಬ್ಬಳ್ಳಿಯ ಮುಖ್ಯಾಧಿಕಾರಿ ಸಿದ್ದಾಳ ವಿಷಯ ಅವ್ರಿಗೂ ಕೂಡ ಈ ವಿಷಯ ತಿಳಿಸಿದ್ದಾರಂತೆ ಅಲ್ಲಿನ ಜನರು. ಸೊ ಈಗಷ್ಟೇ ಮಾತಾಡ್ದಂಥ ಸ್ಥಳೀಯರೊಬ್ರು ಹೇಳ್ತಾ ಇದ್ರು, ಅವ್ರು ಕೂಡ ನಾನು ಅಂಗಡಿ ಮುಂದೆನೆ ಹೋಗಬೇಕು, ಅವರು ಮೂಗು ಮುಚ್ಕೊಂಡು ಹಂಗೆ ಹೋಗ್ತಾರೆ ಪ್ರತಿ ದಿವಸ. ನಾನು ಹೇಳ್ತಾನೆ ಇದ್ದೀನಿ, ಏ ಸರಿ ಮಾಡಿಸ್ತೀವಿ ಸರಿ ಮಾಡಿಸ್ತೀವಿ ಅಂತಿದ್ದಾರೆ, ಬಿಟ್ಟರೆ ಅದು ಸರಿಯಾಗಿಲ್ಲ ಅನ್ನೋಂಥದ್ದು ಆರೋಪವನ್ನು ಮಾಡ್ತಿದ್ದಾರೆ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ DSS ನವರಾಗಿರುವಂತಹ ರಾಜ್ ಅವ್ರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಸರ್, ಈ ಊರಿಗೆ ಸಂಬಂಧಪಟ್ಟಂತೆ, ಹುಬ್ಬಳ್ಳಿ ಪಟ್ಟಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವಿವತ್ತು ಸ್ಟೋರಿ ಬಿತ್ತರಿಸ್ತಾ ಇದೀವಿ, ಬಹುಶಃ ನಿಮಗೂ ಅಲ್ಲಿನ ಅವ್ಯವಸ್ಥೆಗಳು ತಿಳಿದು ಬಂದಿರುತ್ತೆ. ಸೊ ಅಧಿಕಾರಿಗಳು ಏನ್ ರೆಸ್ಪಾನ್ಸ್ ಮಾಡ್ತಾ ಇದಾರೆ, ಯಾಕೆ ಅಧಿಕಾರಿಗಳನ್ನ ಮಾತಾಡ್ಸಕ್ ಆಗ್ತಿಲ್ಲ ಮೇಡಮ್? ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ, ನಮ್ದು ಎಂಕೆಹುಬ್ಬಳ್ಳಿ ಪಟ್ಟಣ ಪಂಚಾಯತಿ ಆಗಿ 6 ವರ್ಷ ಆಯ್ತು ಮೇಡಮ್. ಆದ್ರೆ ನಮ್ದು ಪಟ್ಟಣ ಪಂಚಾಯತಿ ಹೌದು ಅಲ್ಲೋ ಅನ್ನೋದು ಪ್ರಶ್ನೆ ನಮ್ಗೆ ಕಾಡ್ತಾ ಇದೆ ಮೇಡಮ್. ಯಾಕೆ? ಯಾಕಂದ್ರೆ ಇನ್ನವರೆಗೂ ಈಗ 6 ವರ್ಷ ಕಳೆದ್ರು ಕೂಡ ಯಾವುದೋ ಒಂದು ಚರಂಡಿ ವ್ಯವಸ್ಥೆ ಕೂಡ ಇಲ್ಲ, ರಸ್ತೆ ಇಲ್ಲ, ಒಂದು ಸ್ವಚ್ಛತೆ ಬಗ್ಗೆ ಇರ್ಬೋದು, ಇನ್ನುಳಿದ ಸಾರ್ವಜನಿಕರ ಮೂಲಭೂತ ಸೌಕರ್ಯ ಏನಿದೆ ಅದ್ರ ಬಗ್ಗೆ ನೋಡಿದ್ರೆ ಇನ್ನೂ ಕೂಡ ನಮ್ದು ಯಾವುದೋ 1% ಕೂಡ ಅಭಿವೃದ್ಧಿ ಇಲ್ಲ ಅಂತ ಹೇಳಿ ತಿಳಿದು ಬರ್ತಾ ಇದೆ ಮೇಡಮ್. ಸೊ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಹಾಗಾದ್ರೆ 6 ವರ್ಷದಿಂದ? ಆರು ವರ್ಷಗಳಿಂದ ಮೌಖಿಕವಾಗಿ ಕೂಡ ನಾವು ಏನೋ ಸಮಸ್ಯೆಗಳು ತಗೊಂಡೋದ್ರು ಮೌಖಿಕವಾಗಿ ಕೂಡ ಸ್ಪಂದನೆ ಮಾಡುದಿಲ್ಲ, ಮತ್ತ ಲಿಖಿತ ರೂಪದಲ್ಲಿ ಕೊಟ್ಟರು ಕೂಡ ಯಾವ್ದೇ ರೀತಿ ಸ್ಪಂದನೆ ಮಾಡುದಿಲ್ಲ ಮೇಡಮ್. ನಾವು ಯಾವ್ದೇ ಏನ ಕೇಳಲಿಕ್ಕೆ ಹೋದ್ರು ಕೂಡ ಅದಕ್ಕೊಂದು ಯಾವ್ದಾದ್ರು ಸಂಬಂಧಿಸ ಇಲ್ಲದಂತ ಒಂದು ಉತ್ತರವನ್ನು ಕೊಟ್ಟು ಕಳಿಸ್ತಾರೆ ಮೇಡಮ್. ಇದ್ರ ಬಗ್ಗೆ ನಾವು ಮಾನ್ಯ DC ಅವರು ಕೂಡ ಮೌಖಿಕವಾಗಿ ಒಂದ್ ಸುಮಾರು 2-3 ಸಾರಿ ತಿಳಿಸಿದೀವಿ, ಮತ್ತ ಅದಕ್ಕೂ ಕೂಡ ಯಾವ್ದು ಪ್ರತಿಕ್ರಿಯೆ ಇಲ್ಲ. ಮತ್ತೆ ಇದಕ್ಕೇನ್ ಸಂಬಂಧಪಟ್ಟಂತ ಜೂನಿಯರ್ ಇಂಜಿನಿಯರ್ ಇದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವರು ಸುಮಾರು ಈಗ 6 ವರ್ಷದಲ್ಲಿ ಒಂದು ನಮ್ಮ ಪಟ್ಟಣ ಪಂಚಾಯತಿಗೆ ಒಂದು 6-7 ಬಾರಿ ಬಂದಿರಬಹುದು ಅಷ್ಟೇ ಮೇಡಮ್. ಅದಕ್ಕೆ ಮಾತೆತ್ತಿದ್ರೆ ಇವರು ನಮ್ಮ ಚೀಫ್ ಆಫೀಸರ್ ಹೇಳ್ತಾರೆ ಇಂಜಿನಿಯರ್ ಬಂದಿಲ್ಲ, ಅದಕ್ಕೆ ನಾವು ಯಾವ್ದು ಎಲ್ಲಾ ಪ್ರಕ್ರಿಯೆ ರೆಡಿ ಮಾಡಿ ಇಟ್ಟಿದೀವಿ, ಇನ್ ಮುಂದೆ ಕ್ರಮ ಕೈಗೊಳ್ತೀವಿ ಅಂತಾರೆ. ಆದ್ರೆ ಯಾವ್ದು ಅಭಿವೃದ್ಧಿ ಕೆಲಸನೇ ಇಲ್ಲ. ಜೊತೆಗೆ ಈಗೆಲ್ಲ ಏನೋ ಅರ್ಧಂಬರ್ಧ ಕಾಮಗಾರಿಗಳನ್ನ ಮಾಡಿದಾರಂತೆ, ಎಸ್ಟಿಮೇಷನ್ ಕಾಪಿಗಳಿಲ್ಲ ಅಂತಾರೆ, ಅದು ಪ್ರೊಸೆಸ್ ಕೂಡ ಲೀಗಲಿ ಏನ್ ಅದು ಡಾಕ್ಯುಮೆಂಟೇಷನ್ಸ್ ಆಗಿ ಅಥವಾ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ ಗಳು ಕಂಪ್ಲೀಟ್ ಆಗಿ ಕಾಮಗಾರಿ ಆಗಿಲ್ಲ ಅಂತಾರೆ, ಏನ್ ಸರ್ ಅದು?
ಹೌದು ಮೇಡಮ್, ನಾವು ಎಸ್ಟಿಮೇಟ್ ಕಾಪಿ ಕೇಳಲಿಕ್ಕೆ ಹೋದ್ರೆ ಎಸ್ಟಿಮೇಟ್ ಆಯ್ತು, ಟೆಂಡರ್ ಪ್ರಕ್ರಿಯೆ ಏನಾಗಿದೆ, ಯಾವ ರೀತಿಯಿಂದ ಕೆಲಸ ನಡೆಸ್ತಾ ಇದ್ದಾರೆ ಸರ್, ನಮ್ಗೆ ಎಸ್ಟಿಮೇಟ್ ಕಾಪಿ ಕೊಡು ಅಂತ ಸುಮಾರು ಬಾರಿ ಒಂದು ನಾನೇ 2-3 ಸಾರಿ ಕೇಳಲಿಕ್ಕೆ ಹೋಗಿದ್ದೀನಿ. ಯಾರ ಹತ್ರ ಕೇಳಿದ್ರಿ? ನಾವು ಚೀಫ್ ಆಫೀಸರ್ ಸಾಹೇಬರ ಕಡೆ ಕೇಳಿದ್ವಿ ಮೇಡಮ್. ಓಕೆ, ಸಿದ್ನಾಳ ಅವರ ಹತ್ರ? ಹಾಂ ರೀ. ಆದ್ರೆ ಅವರೇ ಅಂತಾರೆ ಎಸ್ಟಿಮೇಟ್ ಕಾಪಿ ಕೊಡ್ಲಿಕ್ಕೆ ಬರುದಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಅದಕ್ಕೆ ಒಂಥರ ಉಡಾಪಿ ಉತ್ತರನ ಕೊಡ್ತಾರೆ ನಮಗೆ ಅಧಿಕಾರಿಗಳು. ಆನಂತರ ಮತ್ತೆ ನಾವು ಜಾಸ್ತಿ ಅವ್ರಿಗೆ ಪೋರ್ಸಿಬಲ್ ಮಾಡಕ್ ಹೋದ್ರೆ ಕೆಲವೊಂದು ಹೇಳಿ ಹೇಳಿ. ಹಲೋ. ಒಂದು ಕೆಲವೊಂದು ರಾಜಕಾರಣ ವ್ಯಕ್ತಿಗಳ ಕಡೆಯಿಂದ ಇರಬಹುದು, ಮತ್ತೆ ಇನ್ನುಳಿತ ಬೆಂಬಲಿಗರಿಂದ ಇರಬಹುದು, ಕೆಲವೊಂದು ಜನಗಳಿಂದ ನಮ್ಗೆ ಕಾಲ್ ಮುಖಾಂತರ ಆಯ್ತು, ಮೌಖಿಕವಾಗಾಯ್ತು, ಅದನ್ನ ಕೇಳ್ತೀಯ ಇದನ್ನ ಕೇಳ್ತೀಯ ಅಂತ ಅನ್ನುವಂತ ಒಂದು ಇದು ಬರ್ತಾ ಇದೆ ಮೇಡಮ್, ಒಂದು ಧಮಕಿ ಕೊಡುವಂತ ಒಂದು ಕೆಲಸ ನಡೀತಾ ಇದೆ. ಬಟ್ ಡಿಎಸ್ಎಸ್ ಅಂದ್ರೆ ಒಂದು ಒಳ್ಳೆ ಹಿನ್ನೆಲೆ ಇರುವಂತಹ ಸಂಘಟನೆ, ಒಂದು ಸ್ಟ್ರಾಂಗ್ ಸಂಘಟನೆ ಅಂತ ನಾನು ಕೂಡ ನಂಬಿದ್ದೀನಿ. ನಿಮ್ಮ ಪಾತ್ರ ಬಹಳ ಬದಲಾವಣೆಯನ್ನು ತರುತ್ತೆ ಅಂತ, ಅಫ್ಕೋರ್ಸ್ ಇದು ನಿಮ್ಮ ಜವಾಬ್ದಾರಿ ಅಲ್ದಿದ್ರು ಕಾಳಜಿ ಅಂತ ನಾನು ಭಾವಿಸ್ತೀನಿ. ಸೊ ಈಗ ಮಾಧ್ಯಮದ ಮುಂದೆ ಬಂದಿದ್ದೀರಾ, ಅಂಡ್ ನೀವು ಅಲ್ಲಿನ ಜನತೆಗೆ ಸಪೋರ್ಟ್ ಮಾಡ್ತಾ ಇರೋದು ಅದು ಒಂದ್ ಕಡೆ ನಮಗೂ ಖುಷಿ ಕೊಟ್ಟಿದೆ. ನೋಡೋಣ, ಅಲ್ಲಿನ ಅಧಿಕಾರಿಗಳನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೀವಿ, ಏನ್ ಹೇಳ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತಮ್ಮ ಮಾಧ್ಯಮ ಮುಖಾಂತರ ಆದ್ರೂ ಕೂಡ ಏನಿಂತ ಈ ಕಾರ್ಯಗಳು ನಡೀತಾ ಇದೆ, ಇಂತ ಸರ್ವಾಧಿಕಾರಿ ನಡೀತಾ ಇದೆ ಅಧಿಕಾರಿಗಳದ್ದು, ಇದು ಹೋಗ್ಬೇಕು. ಸಾರ್ವಜನಿಕವಾಗಿ ಏನ್ ಅಧಿಕಾರಿ ಬಂದಿದ್ದಾರೆ, ಸಾರ್ವಜನಿಕ ಕೆಲಸ ಮಾಡ್ಲಿಕ್ಕೆ ಬಂದಿದ್ದಾರೆ, ಇವರು ತಮ್ಮ ಮುಖಾಂತರ ಆದ್ರೂ ಕೂಡ ಒಂದು ಸಾರ್ವಜನಿಕ ಕೆಲಸಗಳು ಆಗುತ್ತಾನ ಅಂತ ಒಂದು ಭರವಸೆ ನಮಗೆ ಮೂಡಿದೆ ಮೇಡಮ್. ಖಂಡಿತ ಖಂಡಿತ ರಾಜ್ ಅವರೇ, ಅದೇ ನಿಟ್ಟಿನಲ್ಲಿ ನಾವು ಸುದ್ದಿಯನ್ನ ಬಿತ್ತರಿಸ್ತಾ ಇದೀವಿ, ಅಲ್ಲಿನ ಜನತೆ ಜೊತೆ ಕೂಡ ಮಾತನಾಡಿದೀವಿ. ಈಗ ಸಿದ್ನಾಳ್ ಅವ್ರಿಗೂ ಕೂಡ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಮೋಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಸಿ, ಯಾರೋ ಒಬ್ಬರ ಅಧಿಕಾರಿಯ ಇಚ್ಛಾಶಕ್ತಿಯ ಕೊರತೆ ಇರುತ್ತಲ್ಲ, ಅದು ಬೇರೆಯವ್ರಿಗೆ ಯಾವ ರೀತಿ ಮಾರಕ ಆಗುತ್ತೆ ಅಂತ, ಒಂದು ನಗರದ ಅಭಿವೃದ್ಧಿಯಿಂದ ಹಿಡಿದು ಒಬ್ಬ ವ್ಯಕ್ತಿಗತವಾಗಿಯೂ ಕೂಡ ಅದು ಒಂದ್ ಕಡೆ ಇಮೇಜ್ ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಈ ಎಲ್ಲ ಆರೋಪಗಳಿಗೆ ಸಿದ್ನಾಳ್ ಅವ್ರು ಏನು ಉತ್ತರ ಕೊಡ್ತಾರೆ, ಕರೆ ಸ್ವೀಕರಿಸ್ತಾರ, ಇದೆಲ್ಲದನ್ನ ನೋಡೋಣ. ಸೊ ನಮ್ಮ ತಂಡದಿಂದ ಸಿದ್ನಾಳ್ ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ನಡೀತಾ ಇದೆ. ಸೊ ಏನ್ ಹೇಳ್ತಾರೆ ಅಲ್ಲಿನ ಅಧಿಕಾರಿ, ಮುಖ್ಯಾಧಿಕಾರಿಯವರು ಸಿದ್ನಾಳ್ ಅವರು ಏನು ಒಪಿನಿಯನ್ ಅನ್ನ ಕೊಡ್ತಾರೆ ನೋಡೋಣ. ಸಂಜೆ ಮತ ದುಡ್ಕೊಂಡು ಕೊಡಕ್ಕೆ
ಸೋಟಾರೆ ನಾವು ಸಂಬಂಧಪಟ್ಟಂತ ಅಧಿಕಾರಿಯಾಗಿರೋ ಸಿದ್ನಾಳ್ ಮುಖ್ಯಾಧಿಕಾರಿಗೆ ದೂರವಾಣಿ ಸಂಪರ್ಕವನ್ನ ಪ್ರಯತ್ನ ಮಾಡಿದ್ವಿ. ಸೊ ನಮ್ಮ ತಂಡ ವಿಷಯ ಹೇಳ್ತಾ ಇದ್ದಂಗೆ ಅವರು ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದಾರೆ. ಏನಪ್ಪ ಅಧಿಕಾರಿಗಳೆಲ್ಲ ಹಿಂಗೆಲ್ಲ ತಲೆಮರೆಸ್ಕೊಳ್ತಾರಲ್ಲ, ಫೋನ್ ಕೂಡ ಎತ್ತಕ್ಕಾಗ್ದಿರ, ಫೋನ್ ಎತ್ತಿದ್ಮೇಲೆ ಮಾತಾಡೋಕ್ಕಾಗ್ದಿರ, ನಗು ಬರುತ್ತಿಂಥವ್ರನ್ನೆಲ್ಲ ನೋಡ್ಬಿಟ್ರೆ. ಸೊ ಅವ್ರು ಇರೋವಂಥ ಅಧಿಕಾರವನ್ನು ನಿಭಾಯಿಸ್ಬೇಕಾಗಿರೋಕ್ಕೆ ಅಟ್ಲೀಸ್ಟ್ ಒಂದು ಫೋನ್ ಕಾಲಲ್ಲಿ, ನಾಟ್ ಈವನ್ ವಿತ್ ಕ್ಯಾಮ್ರಾ ಏನಲ್ಲ, ಒಂದು ಫೋನ್ ಕಾಲಲ್ಲಿ ಅವ್ರಿಗೆ ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಇನ್ನೆಷ್ಟು ಸಮರ್ಪಕವಾಗಿ ಅಧಿಕಾರವನ್ನು ಬಳಸ್ಕೊಳ್ತಿರ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಮೂಡತ್ತೆ. ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಮುಖ್ಯಾಧಿಕಾರಿ ಸಿದ್ನಾಳ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ವಾರ್ಡ್ ನಂಬರ್ 1ರಲ್ಲಿ ಅವ್ಯವಸ್ಥೆ ಇದೆ ಅಂತ ಜನ ಆರೋಪ ಮಾಡ್ತಿದ್ದಾರೆ, ರಸ್ತೆ ಸರಿ ಇಲ್ಲ, ಚರಂಡಿ ಸರಿ ಇಲ್ಲ ಅಂತ, ಏನು ಉತ್ತರ ಕೊಡ್ತೀರಾ ಇದಕ್ಕೆ? ವಾರ್ಡ್ ನಂಬರ್ 1ರಲ್ಲ ಹೌದು, ಅದೇ ನಿಖರವಾಗಿ ಎಲ್ಲಿ ಬರುತ್ತೆ ಹೇಳಿದ್ರೆ ಗೊತ್ತಾದ್ರೆ ಗೊತ್ತಾಗುತ್ತೆ. ಯಾವಾಗ ಅಂದ್ರೆ ನಿಮ್ ಗಮನಕ್ಕೆ ವಾರ್ಡ್ ನಂಬರ್ 1ರಿಂದ ಯಾವುದು ಸಮಸ್ಯೆ ಇದೆ ಅಂತ ಇಲ್ಲಿ ತನಕ ಬಂದೇ ಇಲ್ವಾ ಹಾಗಾದ್ರೆ ನಿಖರವಾಗಿ? ಇಲ್ಲ ಯಾವಾಗ ಗೊತ್ತಿಲ್ಲ ನಿಖರವಾಗಿ. ಜನ ಹೇಳ್ತಾ ಇದಾರಲ್ಲ ಪ್ರತಿನಿತ್ಯ ನೀವು ಅದೇ ದಾರಿಲೇ ಮೂಗ್ ಮುಚ್ಕೊಂಡು ಓಡಾಡ್ತಾರೆ, ಇಲ್ಲೇ ಚರಂಡಿ ಉಕ್ಕ ಕರಿತಾ ಇರುತ್ತೆ ಅಂತ, ನೀವು ನೋಡಿದ್ರೆ ಗೊತ್ತೇ ಇಲ್ಲ ಅಂತೀರಲ್ಲ ವಾರ್ಡ್ ನಂಬರ್ 1 ರದ್ದು ಕತೆನ? ಸರ್ ವಾರ್ಡ್ ನಂಬರ್ 1ರಲ್ಲಿ ಹಲವು ರಸ್ತೆಗಳು ಹಿಂಗೆ ಆಗಿದೆ, ಏನೋ ಒಂದ್ ರೋಡ್ ಆಗಿದ್ರೆ ನಾನು ಮಾತಾಡ್ಬೋದಾಗಿತ್ತು. ನೀವು ಅಮೋಕ್ ಟಿವಿ ನೋಡಿ, ಫೇಸ್ಬುಕ್ ಅಲ್ಲಿ ಅದ್ರ ದೃಶ್ಯಗಳು ಕೂಡ ಹೋಗ್ತಾ ಇದೆ. ಕೆಸರು ಗದ್ದೆ ಆಗಿದೆ ಒಂದ್ ಕಡೆ, ಮತ್ತೊಂದ್ ಕಡೆ ಅಲ್ಲೆಲ್ಲ ಚರಂಡಿ ತುಂಬ ಹರಿತಾ ಇದೆ. ರೋಡ್ ಮೇಲೆ ಚರಂಡಿ ಯಾವ್ದು ರೋಡ್ ಯಾವ್ದು ವ್ಯತ್ಯಾಸ ಇಲ್ಲ. ಮತ್ತೊಂದ್ ಕಡೆ ಕಾಮಗಾರಿ ಯಾವ್ದೋ ಶುರು ಮಾಡಿದ್ದಾರೆ ಡ್ರೈನೇಜ್ ದಲ್ಲ, ಅದು ಅರ್ಧಕ್ಕೆ ನಿಂತಿದೆ ಕೊಳಚೆ ಕಾಮಗಾರಿದು, ಅದನ್ನೇನಾದ್ರೂ ಕೇಳಕ್ ಹೋಯ್ತು ಅಂತಂದ್ರೆ ಅವರು ದಬಾಯಿಸ್ತಾರೆ ಅನ್ನೋಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿನ ಸ್ಥಳೀಯರು ಈ ತರದ ಆರೋಪ ಮಾಡ್ತಿದ್ದಾರೆ. ಇಷ್ಟು ಉತ್ತರ ಕೊಡಕ್ಕೆ ಹೇಳ್ರಿ ಅಂತೆ, ಮಾತಾಡೋದ್ ನೋಡ್ರಿ ನೀವು ಹೇಳ್ರಿ ಅಂತೆ. ಸೊ ಜನಗಳ ಹತ್ರ ಇನ್ ಹೆಂಗ್ ನಡ್ಕೋಬಹುದು ನೀವು? ಸಿದ್ನಾಳ್ ಅವರೇ ದಯಮಾಡಿ ಮತ್ತೆ ಕರೆ ಮಾಡ್ತೀವಿ. ಕಾರ್ಯಕ್ರಮ ನೋಡ್ತಾ ಇದ್ರು ನೋಡದೆ ಇದ್ರು ಕಾಲ್ ರಿಂಗ್ ಆದಾಗ ಪಿಕ್ ಮಾಡ್ತೀರಂತ ಭಾವಿಸ್ತೀನಿ. ದಯಮಾಡಿ ಮತ್ತೊಂದ್ಸರ್ತಿ ಅವ್ರಿಗೆ ಕನೆಕ್ಟ್ ಮಾಡಿ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಣ. ಪಾಪ ಇನ್ನೊಂಚೂರು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಬಹುಶಃ ಅರ್ಥ ಆಗುತ್ತೆ ಅನ್ಸುತ್ತೆ ಅವ್ರಿಗೆ, ಮಾತನಾಡ್ಸೋಣ. ಸೊ ಒಬ್ಬ ಮುಖ್ಯಾಧಿಕಾರಿ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲಿನ ಜನರು ಹೇಳ್ತಾ ಇದ್ದಾರೆ, ಇಷ್ಟು ಸರ್ತಿ ನಾವು ಸಮಸ್ಯೆ ಇದೆ ಅಂತ ಹೇಳ್ತೀವಿ, ಪ್ರತಿನಿತ್ಯ ನಮ್ಮ ಅಂಗಡಿ ಮುಂದೆನೆ ಹೋಗ್ತಾರೆ, ಅದೇ ರೋಡಲ್ಲೇ ನಡ್ಕೊಂಡು ಹೋಗ್ತಾರೆ ಅವರು ಅಂತ. ವಾರ್ಡ್ ನಂಬರ್ 1ರಲ್ಲ ಯಾವ ರೋಡು ಅಂತ ಹೇಳಿದ್ರೆ ಹೇಳ್ತೀನಿ, ಇನ್ನೆಷ್ಟು ರೋಡ್ ಹಂಗಾರೆ ಇರಪರ ರೋಡೆಲ್ಲ ಹಂಗೆ ಮಾಡಿಟ್ಟಿದ್ದೀರಾ ಅನ್ಸುತ್ತೆ. ನೋಡೋಣ ಮತ್ತೆ ಸಂಪರ್ಕಕ್ಕೆ ಸಿಗ್ತಾರಾ ಅಂತ ಸಿದ್ನಾಳ್ಗೆ, ದಯವಿಟ್ಟು ಟ್ರೈ ಮಾಡಿಟ್ಟಿ. ಬೇರೆ ಕಾಲಲ್ಲಿ ಬ್ಯುಸಿ ಆಗಿದ್ದಾರೆ, ನಾವೇ ವೆಯ್ಟ್ ಮಾಡ್ಬೇಕಂತೆ. ನೋಡೋಣ, ವೆಯ್ಟ್ ಮಾಡಿ ನೋಡೋಣ, ಅಲ್ಲಿ ತನಕ ಬೇರೆ ಅಧಿಕಾರಿಗಳು ಯಾರಾದ್ರೂ ಸಿಗ್ತಾರ ನೋಡಿ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಣ. ಅಲ್ಲಿನ ಜನರು ಅದೇ ಹೇಳ್ತಾ ಇರೋದು, ಅವ್ರ ಹತ್ರ ಮಾತಾಡೋ ಪ್ರಶ್ನೆಗಳು ತುಂಬಾ ಇದೆ. ಸಿದ್ನಾಳ್ ಅವರು ಕಾಲ್ಗೆ ಸಿಕ್ಕಿದ್ರೆ ಅವರಿಗೆ ಕೇಳುವಂತಹ ಪ್ರಶ್ನೆಗಳು ಸಾಕಷ್ಟು ಇದೆ. ನೋಡೋಣ ಸಂಪರ್ಕಕ್ಕೆ ಸಿಗ್ತಾರಾ ಅಂತ. ಜನಗಳೇನಾದ್ರೂ ಸಮಸ್ಯೆ ಅಂತ ಹೋಯ್ತು ಅಂತಂದ್ರೆ ಏಕವಚನದಲ್ಲಿ ಮಾತನಾಡೋದು,
ಸೊ ಅವ್ರಗಳಿಗೆ ರೆಸ್ಪೆಕ್ಟ್ ಇಲ್ದಂಗೆ ಮಾತನಾಡೋದು. ಈ ಎಸ್ಟಿಮೇಷನ್ ಕಾಪಿ ಏನು ಮಾಡಿದಿರಾ, ಟೆಂಡರ್ ಪ್ರಕ್ರಿಯೆ ಏನು ಮಾಡಿದಿರಾ, ಈ ಕಾಮಗಾರಿಗಳಿಗೆ ಕಾಮಗಾರಿಗಳು ಆರಂಭ ಆಗಿದೆಯಲ್ಲ ಅರ್ಧಕ್ಕೆ ಬಂದಿದೆಯಲ್ಲ ಅಂತ ಪ್ರಶ್ನೆ ಮಾಡಕ್ಕೆ ಹೋಯ್ತು ಅಂದರೆ ಅಲ್ಲಿನ ಲೋಕಲ್ ಬಾಡೀಸ್ಗಳು, ಲೋಕಲ್ ಪೊಲಿಟಿಷಿಯನ್ಸ್ಗಳು ಅಥವಾ ಅಲ್ಲಿ ಹೆಸರು ಮಾಡಿರುವಂಥ ವ್ಯಕ್ತಿಗಳ ಕೈಲೆಲ್ಲ ಕರೆ ಮಾಡಿಸೋದು ಏನು ಅನ್ಕೊಂಡಿದ್ದೀರಿ ಇದನ್ನು? ಎಸ್ ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರೈತ ಸಂಘಟನೆಯ ಅಧ್ಯಕ್ಷ ಆಗಿರುವಂತಹ ಜಯಶ್ರೀ ಅವರು. ನಮಸ್ತೆ ಜಯಶ್ರೀ ಅವರೇ. ನಮಸ್ತೆ ಮೇಡಮ್. ಮೇಡಮ್, ಏನಿದು ವಾರ್ಡ್ ನಂಬರ್ 1ರಲ್ಲಿ ಅವ್ಯವಸ್ಥೆ ಇದೆ, ಚರಂಡಿ ತುಂಬ ತುಳ್ಕುತ್ತೆ, ರಸ್ತೆ ಕೆಸರುಗದ್ದೆ ಆಗ್ತಾ ಇದೆ, ಜೊತೆಗೆ ಯಾವುದೇ ರೀತಿ ಪರಿಹಾರನೂ ಕೂಡ ಕೊಡಲ್ಲ ಜನರಿಗೆ ಅನ್ನುವಂಥ ಆರೋಪ ಕೇಳು ಬರ್ತಾ ಇದೆ. ಸೊ ನಿಮಗೆ ರೈತ ಮಹಿಳೆಯಾಗಿ ಈ ಎಲ್ಲ ಸಮಸ್ಯೆಗಳ ಬಗ್ಗೆ, ಜನರ ಕಷ್ಟಗಳ ಬಗ್ಗೆ ಏನೆಲ್ಲ ಮಾಹಿತಿ ತಿಳಿದಿದೆ ಮೇಡಮ್ ಈ ಸಂದರ್ಭದಲ್ಲಿ? ಎಂ ಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತಿ ಆಗಿ ಕಳೆದ 6 ವರ್ಷ ಗತಿಸ್ತಾ ಇದ್ರು ಕೂಡ ಇನ್ನೂ ತನಕ ಮೇಡಮ್ ಅಭಿವೃದ್ಧಿ ಅನ್ನೋದು ಎಲ್ಲೂ ಕಾಣ್ತಾ ಇಲ್ಲ. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ವಾರ್ಡ್ ನಂಬರ್ 8ರಲ್ಲಿ ಕೆಲವೊಂದು ವಾರ್ಡ್ಗಳಿಗೆ ಚರಂಡಿ ರೋಡ್ಗಳನ್ನ ಮಾಡಿದ್ರೆ ಇನ್ನು ಕೆಲವೊಂದು ವಾರ್ಡ್ಗಳಿಗೆ ಏನು ಸರಿಯಾದಂತ ವ್ಯವಸ್ಥೆನೆ ಕಲ್ಪಿಸಿಲ್ಲ. ಮತ್ತೆ ಈಗ ವಾರ್ಡ್ ನಂಬರ್ 1 ಅಂತ ಹೇಳಿದ್ರೆ ನೀವು ದೊಡ್ಡ ಗಟಾರಿಗಳನ್ನ ತೆಗೆದಿದ್ದಾರೆ, ನಾವು ಅದನ್ನ ಕೇಳಕ್ ಹೋದಾಗ ನಮ್ಗೆ ಪ್ರಶ್ನೆ, ನಾವು ಹಂಗೆ ನಾವು 8ನೇ ವಾರ್ಡ್ ಕೇಳಕ್ ಹೋದಾಗ ಇವ್ರ ಜೊತೆ ಉತ್ತರ ಏನ್ ಕೊಟ್ರ ಅಂತಂದ್ರೆ, ಇಲ್ಲ ಅದು PWDಗೆ ಸಂಬಂಧ ಬರುತ್ತೆ, ನಮಗ್ ಮಾಡಕ್ ಬರಲ್ಲ ಅಂತ ಹೇಳಿದ್ರು. ಸೊ PWDಗೆ ಸಂಬಂಧ ಪಡುತ್ತೆ ಅಂತಂದ್ರೆ ನೀ ಯಾಕೆ ಇಷ್ಟೊಂದೆಲ್ಲ ಖರ್ಚು ಮಾಡಿ ಅದಕ್ಕೆ ಹಣವನ್ನ ವ್ಯರ್ಥ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದಕ್ಕೆ ನಿಮಗೆ ಹೇಗ್ ಹರಕಿ ಉತ್ತರ ಕೊಟ್ರು, ಹಾಗೆ ನಮ್ಗೂ ಹರಕಿ ಉತ್ತರ ಕೊಟ್ರು. ಉತ್ತರನೇ ಕೊಡ್ಲಿಲ್ಲ ಬಿಡಿ ಆ ಮನುಷ್ಯ, ಅಟ್ಲೀಸ್ಟ್ ನಿಮ್ಗಾದ್ರೂ ಹಾರ್ಕೊಳ್ಳೋ ಉತ್ತರ ಒಂದ್ ಕೊಡ್ತಾರೆ, ನಮ್ಗೆ ಉತ್ತರನೂ ಕೊಡ್ಲಿಲ್ಲ, ಹಂಗೆ ಕಾಲ್ ಕಟ್ ಮಾಡಿದ್ರು ಅವರು ನಾವು ಕೇಳಿದಂತ ಪ್ರಶ್ನೆಗೆ. ಸೊ ಇಷ್ಟೆಲ್ಲ ಇದ್ಮೇಲೆ ಯಾಕೆ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದಾರೆ? ಈಗ ಪಟ್ಟಣ ಪಂಚಾಯತಿ ಆಗ 6 ವರ್ಷ ಆಗಿದೆ. ಸೊ 6 ವರ್ಷದಲ್ಲಿ ಡೆವಲಪ್ಮೆಂಟ್ ಇಲ್ಲ, ಗೊತ್ತಿಲ್ಲ ನನ್ಗೆ ಇವ್ರು ಎಷ್ಟು ದಿವಸದಿಂದ ಅಲ್ಲಿದ್ದಾರೆ ಅಂತ ಸಿದ್ನಾಳ್ ಅವರು. ಸೊ ಯಾಕೆ ಏನು ಅವ್ರನ್ನ ಕೇಳೋರು, ಹೇಳೋರು, ಪ್ರಶ್ನೆ ಮಾಡೋರು ಯಾರು ಇಲ್ವಾ? ಹಾಗಾದ್ರೆ ಮೇಲಾಧಿಕಾರಿಗಳು ಅವರೇ ಅಲ್ಟಿಮೇಟಾ? ಸಿದ್ನಾಳೆ ಅಲ್ಟಿಮೇಟಾ ನಿಮ್ಮ ಎಂ ಕೆ ಹುಬ್ಳಿಗೆ? ಮೇಡಮ್, ಸಿದ್ನಾಳ್ ಅವರು ಹೆಂಗಿದ್ದಾರೆ ಅಂತಂದ್ರೆ, ಅವ್ರಿಗೆ ಹೇಳೋರು ಕೇಳೋರು ಪ್ರಶ್ನೆ ಮಾಡುವಂತಹ ಯಾರು ಇಷ್ಟು ದಿನ ಇರ್ಲಿಲ್ಲ. ಈಗ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅವರಿಗೆ. ತಪ್ಪು ಮಾಡ್ತಾ ಇದ್ದೀರಾ ಪಪ್ಪ, ಅವ್ರಿಗೆ ಪ್ರಶ್ನೆ ಮಾಡ್ತಿರೋದು ಅವ್ರ ಮುಖಾಂತರ ಅಲ್ವಾ? ನಾವು 28ನೇ ತಾರೀಕು ಜೂನ್ದಲ್ಲಿ ಒಂದು ಹೋರಾಟನ ಮಾಡಿದ್ವಿ ಮೇಡಮ್. ಆ ಹೋರಾಟದಲ್ಲಿ ನಾವು, ನೀವು ನಮ್ಗೆ ಯಾವಾಗ ಕಾಮಗಾರಿ ಪ್ರಾರಂಭ ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ, ನಮ್ಗೆ ರೈಟಿಂಗ್ ಅಲ್ಲಿ ಬರ್ಕೊಡ್ಬೇಕು ಅಂತ ಹೇಳಿದ್ವಿ. ಅವರು ಈ ತಿಂಗಳು 30ಕ್ಕೆ ಲಾಸ್ಟ್ಗೆ ನಾನು ಮಾಡ್ತೀನಿ ಅಂದ್ರು, ಆದ್ರೆ ಇನ್ನೂ ತನಕ ಅವರು ಚಕಾರ ಎತ್ತಾ ಇಲ್ಲ ಅಂತಂದ್ರೆ, ಇವ್ರಿಗೆ ಇವ್ರು ಹೇಳೋದೇ ಒಂದು, ಮಾಡೋದೇ ಇನ್ನೊಂದು. ಆದ್ರೆ ಇವ್ರಿಗೆ ಅಲ್ಲಿ ಆ ಸ್ಥಾನದಲ್ಲಿ ಇರುವಂತ ವ್ಯಕ್ತಿ, ನನ್ನ ಜವಾಬ್ದಾರಿ ಏನು, ನನ್ನ ಕರ್ತವ್ಯ ಏನು, ನಾನು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸಣ್ಣ ಒಂದು ಕಾಳಜಿ ಕೂಡ ಇಲ್ಲ ಮೇಡಮ್. ಆದ್ರೆ ಈ ವಿಷಯ ಸಂಬಂಧಪಟ್ಟಂತೆ ಈಗ ಆಯ್ತು, ಸಿದ್ನಾಳ್ ಕತೆ ಏನು ಅನ್ನೋದು ಮಾಧ್ಯಮದ ಮುಖಾಂತರ ಗೊತ್ತಾಗ್ತಾ ಇದೆ ಈಗ. ಬಟ್ ಅಲ್ಲಿನ ಶಾಸಕರ ಗಮನಕ್ಕಾಗಿರ್ಬೋದು, ಹೈಯರ್ ಅಥಾರಿಟಿ ಗಮನಕ್ಕೆ ತಂದಿಲ್ವಾ ಮೇಡಮ್? ಶಾಸಕರ ಗಮನಕ್ಕೆ ಬಂದಿಲ್ಲ ಅಂತ ನಾವು ಹೇಳಲ್ಲ, ಶಾಸಕರ ಗಮನಕ್ಕೂ ಇದೆ. ಯಾಕಂದ್ರೆ ಕಳೆದ ಸಲ 1.65 ಕೋಟಿ ಕುಡಿಯೋ ನೀರಿನ ವ್ಯವಸ್ಥೆಗೋಸ್ಕರ ಪೈಪ್ ಲೈನ್ ಮಾಡಿದ್ರು, ಅಲ್ಲಿ ಟ್ಯಾಂಕ್ಗಳು ಇತ್ತು ಎಲ್ಲ, ಆ ಟ್ಯಾಂಕ್ಗಳೇ ಇಲ್ಲ ಇವಾಗ, ಒಂದೇನು ಕಾಣತ್ತೆ, ಉಳಿದದ್ದು ಎಲ್ಲಿ ಟ್ಯಾಂಕ್ಗಳು ಕುಂಡ್ರಿಸಿದಾರೋ ಏನ್ ಮಾಡಿದಾರೋ ಗೊತ್ತಿಲ್ಲ. ಗೌಡ್ರು ಆನ್ಸರ್ ಮಾಡ್ಲಿಲ್ವಾ ಇದಕ್ಕೆಲ್ಲ, ಅವ್ರು ಸಿಗ್ತಾರಾ ಇಲ್ವಾ ಮೇಡಮ್? ನನ್ನ ಅಂದ್ರೆ ಇದಕ್ಕೆ ನಾವು ಪ್ರಶ್ನೆ ಮಾಡಿದ್ರೆ, ಆರ್ಟಿಐದಲ್ಲಿ ಮಾಹಿತಿ ಹಾಕಿದ್ರೆ ಅದಕ್ಕೆ ಇನ್ನೂ ತನಕ ಯಾರಿಗೂ ಉತ್ತರ ಕೊಟ್ಟಿಲ್ಲ. ಅಲ್ಲಿ ಒಬ್ರು ಕಾರ್ಯಕರ್ತರು ಮಾಹಿತಿ ಕೇಳಿದ್ರೆ ಇಲ್ಲ ಇಂಜಿನಿಯರ್ ಇದನ್ ಮಾಡಿದಾರೆ, ಇಂಜಿನಿಯರ್ ಲೆಕ್ಕ ಕೊಡ್ತಾ ಇಲ್ಲ ಅಂದ್ರೆ, ಒಬ್ಬ ಟೆಂಡರ್ ಕರಿಬೇಕಾದ್ರೆ ಟೆಂಡರ್ ಪ್ರಕ್ರಿಯೆ ಹೆಂಗಿರ್ಬೇಕು ಮೇಡಮ್? 10,000 ಒಳಗಡೆ ಮಾತ್ರ ಟೆಂಡರ್ ಏನೋ ಸಣ್ಣ ಪುಟ್ಟದ್ ಮಾಡ್ಬೇಕು. ಇವ್ರು ಹೇಗ್ ಮಾಡ್ತಾರ ಅಂತಂದ್ರೆ, ಮನಸ್ಸು ರೀತಿ ತಮಗ್ ತಿಳಿದವ್ರಿಗೆ ಟೆಂಡರ್ಗಳನ್ನ ಕೊಡುವಂತ ಕೆಲಸ ಮಾಡ್ತಾರೆ. ಈ ರೀತಿ ಕಾಮಗಾರಿ ಆಗತ್ತೆ, ಹಣ ದೋಚ್ಕೊಂಡು ಹೋಗ್ಬಿಡ್ತಾರೆ. ಹಣ ಯಾರ್ದು? ನಮ್ದು ಹಣ, ಜನರದ ಹಣ ಅದು.
ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಹೊರತು ದುರುಪಯೋಗ ಪಡಿಸ್ಕೋಬಾರ್ದು. ಆ ಭಾಗದ ಶಾಸಕರಿಗೆ ಗೊತ್ತಿದ್ರು ಕೂಡ ಅವ್ರು ಮೌನ ಯಾಕೆ ಒಯ್ತಿದಾರೆ ಅನ್ನೋದು ನಮಗೂ ಅರ್ಥ ಆಗ್ತಾ ಇಲ್ಲ. ಮತ್ತೆ ಅಲ್ಲಿ ಒಂದು ಹಾಸ್ಪಿಟಲ್ ಫೆಸಿಲಿಟಿ ಸರಿಯಾಗಿರ್ಲಿಲ್ಲ, ಆ ಹಾಸ್ಪಿಟಲ್ ದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಒಂದೇ ಕಿಲೋಮೀಟರ್ ದೂರದಲ್ಲಿ ಮಲಪ್ರಭಾ ನದಿ ಹರಿಯುತ್ತೆ, ಆದ್ರೆ ಕುಡಿಯೋ ನೀರಿನ ಪರದಾಟ ಇನ್ನೂ ತಪ್ಪಿಲ್ಲ. ಸೊ ಇಂತಹ ಪರಿಸ್ಥಿತಿಗಳು ಎಲ್ಲಾನು ಇದಾವೆ ಮೇಡಮ್ ಅಲ್ಲಿ. ಸೊ ಹಂಗಾದ್ರೆ ಈಗ ಇಷ್ಟೆಲ್ಲ ಅವ್ಯವಸ್ಥೆಗಳ ಮಧ್ಯೆ ಜನಪ್ರತಿನಿಧಿಗಳಿದ್ದು, ಶಾಸಕರಿದ್ದು, ಅಧಿಕಾರಿಗಳಿದ್ದು, ಸರ್ಕಾರದ ಒಂದು ಅಲ್ಲಿ ಜನರಲ್ ಬಾಡೀಸ್ ವರ್ಕ್ ಮಾಡುವಂತಹ ಸ್ಟ್ರಕ್ಚರ್ ಇದ್ದು ಕೂಡ ಹಂಗಾದ್ರೆ ಜನಗಳಿಗೆ ಏನು ಉಪಯೋಗನೇ ಆಗ್ತಾ ಇಲ್ವಾ ಜಯಶ್ರೀ ಅವರೇ? ಹೌದು ಮೇಡಮ್, ಏನು ಉಪಯೋಗ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದ್ ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ಕಾರ್ಯಕರ್ತರು ಏನಾದ್ರೂ ಪ್ರಶ್ನೆ ಮಾಡಕ್ ಹೋದ್ರೆ, ಮೊನ್ನೆ ಈಗೊಂದ್ 15 ದಿನದ ಒಳಗಡೆ ನಮ್ಮ ಕಾರ್ಯಕರ್ತರಿಗೆ ಅವರು ಮೈ ಮೇಲೆ ಹೋಗ್ಬಿಟ್ಟಿದ್ದಾರೆ. ಮೈ ಮೇಲೆ ಅಂತಂದ್ರೆ ಏನೋ ನಿಂದು ಬಹಳ ಆಗ್ತಾ ಇದೆ ಅಲ್ಲ, ಅವಾಜ್ ಹೊಡೆಯೋದು, ಧಮಕಿ ಕೊಡೋದು, ಈ ರೀತಿ ಮಾಡುವಂತ ಕೆಲಸ ಮಾಡಿದ್ದಾರೆ ಸಿದ್ನಾಳ್ ಅವರ. ಹೌದು, ಇದು ಸರಿಯಲ್ಲ ಸರ್ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯ ತಹಶೀಲ್ದಾರ್ ಸಾಹೇಬರಿಗೆ ಕಿತ್ತೂರ್ ಅವ್ರಿಗೆ ನಾವು ಕಾಲ್ ಮಾಡಿ ಹೇಳಿದಾಗ ಅವರು ಕೂಡ ತಿಳಿಸಿ ಅವರು ಹೇಳುವಂತ ಕೆಲಸ ಮಾಡಿದ್ದಾರೆ. ಇನ್ನು ಮುಂದೆ ಯಾವ್ದೇ ಕಾರ್ಯಕರ್ತರಿಗೆ ಅಸಭ್ಯ ವರ್ತನೆ ತೋರಿಸುವುದಾಗಲಿ ಅಥವಾ ಅಹಂದಿಂದ ಮಾತಾಡೋದಾಗ್ಲಿ ನಾವು ಸಹಿಸ್ಕೊಳ್ಳೋದಿಲ್ಲ. ನಾವು ನಮ್ಮ ಜನರ ಅಭಿವೃದ್ಧಿಗೋಸ್ಕರ ಸಾರ್ವಜನಿಕರ ಕೆಲಸಗಳಾಗಬೇಕು, ಸಾರ್ವಜನಿಕರ ಅಭಿವೃದ್ಧಿ ಆಗಬೇಕು ಅಂತೇಳಿ ನಮ್ಮ ಹೋರಾಟಗಳಿರ್ತವೆ. ನಾವು ದಿನನಿತ್ಯ ಪ್ರಶ್ನೆ ಮಾಡೋರನೇ, ನಮ್ಮ ಹಕ್ಕದು ಅಂತ ಹೇಳಿದ್ರೆ ಇವ್ರು ಈ ರೀತಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಬಟ್ ಈ ಅಧಿಕಾರಿ ಅಲ್ಲೇ ಇದ್ರೆ ಯಾವ ಅಭಿವೃದ್ಧಿನೇ ಆಗಲ್ಲ ಮೇಡಮ್. ಮೊದಲು ನೀವು ಅಲ್ಲಿಂದ ಎತ್ತಂಗಡಿ ಮಾಡ್ಬೇಕು, ಇಲ್ಲಂತಂದ್ರೆ ಅಭಿವೃದ್ಧಿ ಅನ್ನೋದು ಕಾಣೋದೇ ಇಲ್ಲ, ಕಾಣಕ್ ಸಾಧ್ಯನೇ ಇಲ್ಲ. ತಹಸೀಲ್ದಾರ್ ಯಾರಿದ್ದಾರೆ ಮೇಡಮ್ ಅಲ್ಲಿ? ಅವರು ತಹಶೀಲ್ದಾರ್ ಸಾಹೇಬ್ರು ಸೋಮಪ್ಪ ಅಂತ ಏನೋ ಇದಾರೆ ಮೇಡಮ್, ಕಿತ್ತೂರು ತಹಶೀಲ್ದಾರ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಮಾತನಾಡಿದಕ್ಕಾಗಿ ಜಯಶ್ರೀ ಅವರೇ. ನೋಡೋಣ, ಅಧಿಕಾರಿ ವರ್ಗನ ಮಾತನಾಡ್ಸೋಣ, ಹಾಗೆ ಶಾಸಕರಿಗೂ ಕೂಡ ಆಗ್ಲಿಂದ ಕರೆ ಮಾಡುವಂತಹ ಪ್ರಯತ್ನ ಮಾಡಿದ್ವಿ. ಸೊ ಅವ್ರಿಗೂ ಕೂಡ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ, ಕಾಲ್ ಪಿಕ್ ಮಾಡ್ತಾ ಇಲ್ಲ ಶಾಸಕರಿನ, ಬಹುಶಃ ಬಿಸಿ ಇದ್ದಾರೆ ಅನ್ಕೊಳ್ತೀನಿ ಶಾಸಕರು. ಸೊ ಸಿದ್ನಾಳ್ ಕರೆಗೆ ಸಿಕ್ಕಿದ್ರು, ಅಂಡ್ ಅಗೈನ್ ಹೇಳ್ರಿ ಅಂದ್ರು. ಹೇಳೋಕ್ ಶುರು ಮಾಡ್ತಿದ್ದಂಗೆ ಪಾಪ ಮನುಷ್ಯ ಅರ್ಧಕ್ಕೆ ಕಾಲ್ ಕಟ್ ಮಾಡಿ ಸುಮ್ಮನಾದ್ರು, ಯಾಕೋ ಏನೋ. ಆದ್ರೆ ಈ ಒಂದು ಸುದ್ದಿಯನ್ನ ಇಷ್ಟಕ್ಕೆ ಬಿಡೋದಿಲ್ಲ, ನಮ್ಮ ಪ್ರತಿನಿಧಿ ಈ ಸುದ್ದಿಯನ್ನ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ನೋಡೋಣ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೋ ಇಲ್ವೋ ಏನು ಅಂತ. ಅಂಡ್ ಆಗ್ಲೇ ನಾನೊಂದು ಮಾತು ಹೇಳಿದೆ, ಸಂಘಟನೆ ಅಂತಂದ್ರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಕಷ್ಟು ಶಕ್ತಿಯನ್ನ ಹೊಂದಿರುವಂತ ಒಂದು ಭಾಗ ಆಗುತ್ತೆ. ಅದರಲ್ಲೂ ರೈತ ಸಂಘಟನೆ DSS ಅನ್ನೋದು ಬಹಳ ತಳು ಸಮುದಾಯದಲ್ಲಿ ಕೆಲಸವನ್ನು ನಿರ್ವಹಿಸುವಂತಹ ಸಂಘಟನೆಗಳಾಗಿರುತ್ತೆ. ಅದರ ಶಕ್ತಿ ಬಹಳಷ್ಟು ಅಪಾರವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇಂತಹ ಸಂಘಟನೆಗಳು ಅಲ್ಲಿನ ಜನರ ಬೆನ್ನಿಗೆ ನಿಂತಾಗ, ನಾಟ್ ಓನ್ಲಿ DSS, ನಾಟ್ ಓನ್ಲಿ ರೈತ ಸಂಘಟನೆ, ಇತರೆ ಸಂಘಟನೆಗಳು ಕೂಡ ಹಾಗೆ, ಜನಸಾಮಾನ್ಯರು ಕೂಡ ಸಂಘಟಿತರಾಗಿ ಇಂತಹ ಸಮಸ್ಯೆಗಳು ಬಂದಾಗ ಯಾರಾದರೂ ಲೋಪದೋಷ ಮಾಡ್ತಾ ಇರುವಂತಹ ಅಧಿಕಾರಿಗಳಿದ್ರು ಅಂದ್ರೆ ದಯಮಾಡಿ ಅವ್ರ ವಿರುದ್ಧವಾಗಿ ನಿಲ್ಲಿ. ಯಾಕಂತಂದ್ರೆ ಅವ್ರ ಅಧಿಕಾರ ವಹಿಸ್ಕೊಂಡಿರುವಂಥದ್ದು ನಿಮ್ಮ ಸೇವೆಗೋಸ್ಕರ, ಅದು ಕಾನೂನಾತ್ಮಕವಾಗಿ ಮತ್ತು ಆಡಳಿತ ರೂಲ್ಸ್ಗಳೇನಿರುತ್ತೆ ಅದರ ಪ್ರಕಾರವಾಗಿ ಅವರು ಆ ಕೆಲಸಗಳನ್ನ ನಿರ್ವಹಿಸ್ಲಿ ಅಂತ ಹೇಳ್ತಾ, ಸೊ ಮುಂದಿನ ಸ್ಟೋರಿ ಕಡೆ ನಾವು ಹೋಗೋಣ.